ಊರಲ್ಲಿ ಸಾಕ್ಷಾತ್ ನಿಜ ನಾಗರನ ದರ್ಶನವಾಗಿತ್ತು, ಆ ಊರಲ್ಲಿ ಸಾಕ್ಷಾತ್ ಸುಬ್ರಹ್ಮಣ್ಯನ ದರ್ಶನ ಆಯಿತು ಅಂತ ನಂಬಿ ಜನ ಏನು ಒಂದು ಪವಾಡವೇ ಆಗ್ತಾ ಇದೆ ನಮ್ಮ ಗ್ರಾಮದಲ್ಲಿ ಅಂತ ನಂಬಿಕೊಂಡು ಆ ಇಡೀ ಗ್ರಾಮದಲ್ಲಿ ನಾಗನ ಪೂಜೆ ಶುರುವಾಗುತ್ತೆ. ಸುಮಾರು 25-26 ದಿನಗಳ ಕಾಲ ನಿಜ ನಾಗರನನ್ನ ಪೂಜೆ ಮಾಡ್ತಾರೆ, ಆ ನಿಜನಾಗರನ್ನ ಫಾಲೋ ಮಾಡ್ತಾರೆ, ದೇವ್ರು ನಮ್ಮ ಜೊತೆ ಇದ್ದಾರೆ, ದೇವಸ್ಥಾನ ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ. ಆದರೆ 27ನೇ ದಿನ ಒಂದು ದುರಂತ ಆಗೋಗುತ್ತೆ, ಅವತ್ತು ಆ ನಾಗರ ಹಾವು ಮರಣ ಹೊಂದುತ್ತೆ. ಏನಾಯ್ತು ಅಷ್ಟು ದಿನಗಳ ಕಾಲ, 26 ದಿನಗಳು ಕಾಲ ಚೆನ್ನಾಗಿ ಇದ್ದಂತ ನಾಗರ ಹಾಕಿ 27ನೇ ದಿನ ಏನಾಯ್ತು? ನಿಜವಾಗ್ಲೂ ಆ ದೇವರ ಒಂದು ಅವತಾರವಾಗಿ ನಾಗರ ಹಾವು ಬಂದಿತ್ತ, ಅಥವಾ ಮಾನವನ ಸಹಾಯವನ್ನ ಬಯಸದಂತ ಒಂದು ಪ್ರಾಣಿಯನ್ನ ಒತ್ತಾಯ ಪೂರ್ವಕವಾಗಿ ಇಲ್ಲಿ ಇಟ್ಕೊಳ್ಳಲಾಗಿತ್ತ? ಏನಾಗಿತ್ತು ಪರಿಸ್ಥಿತಿ ಮತ್ತೆ 27ನೇ ದಿನದ ಬೆಳವಣಿಗೆ ಏನಿದೆ, ಆ ಒಂದು ಸಾವನ್ನಪ್ಪುತ್ತೆ ಹಾವು, ಆಗ ಅದರ ಒಂದು ಇಡೀ ಗ್ರಾಮದಲ್ಲಿ ಒಂದು ರೀತಿ ಆತಂಕದ ಛಾಯೆ ಒಂದು ಕಾರ್ಮೋಡ ಕದಿಯುತ್ತೆ. ಯಾಕಂದ್ರೆ ಏನಾಗುತ್ತೆ, ನಾಗರ ಹಾವು ಇಲ್ಲಿ ಬಂದು ಸಾವನ್ನಪ್ಪಿದೆ, ಇದೇನೋ ಒಂದು ಕಂಟಕದ ಮುನ್ಸೂಚನೆನ, ಏನೋ ಒಂದು ಕೇಡಾಗುತ್ತ ಅನ್ನುವಂತ ಭಯ ಇದೀಗ ಗ್ರಾಮಸ್ಥರನ್ನ ಕಾಯ್ತಾ ಇದೆ. ಬನ್ನಿ ಇದಕ್ಕೆಲ್ಲ ಆಧ್ಯಾತ್ಮಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ ಇದಕ್ಕೆ ಒಂದು ಏನೇನು ವಿಶೇಷಗಳಿದಾವೆ ಮತ್ತೆ ಏನೇನು ಮಾಹಿತಿ ಇದೆ ಅದನ್ನೆಲ್ಲ ಈ ಒಂದು ಚರ್ಚೆಯಲ್ಲಿ ನಾವು ನೋಡ್ತಾ ಹೋಗೋಣ. ಎಸ್, ನಮ್ಮ ಜೊತೆಗೆ ಅತಿಥಿಗಳಿದ್ದಾರೆ ಅನ್ನೋ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ನಮ್ಮ ಜೊತೆಗೆ ಚಂದಾಪಾಂಡೆ ಇರುದರೆ ಆಧ್ಯಾತ್ಮಿಕ ಚಿಂತಕರು, ಜ್ಯೋತಿಷಿಗಳು. ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ಹಾಗೆ ನಮ್ಮ ಜೊತೆಗೆ ನಾಗರಾಜ್ ಶರ್ಮಾ ಅವರಿದ್ದಾರೆ, ಖ್ಯಾತ ಜ್ಯೋತಿಷಿಗಳು, ಹಾಗೇನೆ ಸಂಖ್ಯಾಶಾಸ್ತ್ರಜ್ಞರು ಕೂಡ. ಹೌದು, ನಮಸ್ಕಾರ. ಈ ಒಂದು ನಿತ್ಯ ಪೂಜೆ ಮಾಡುವಂತದ್ದು ಅಂತೇನ್ ಹೇಳಿದ್ರಿ, ಅಂದ್ರೆ ಒಂದು ನಾಗರ ಹಾವನ್ನ ನಾವು ನಿಜ ನಾಗರ ಕಂಡ್ರೆ ಹೊಡಿತಾರೆ, ಕಲ್ಲನಾಗರಿಗೆ ಹಾಲನ್ನ ಇರಿತಾರೆ ಅನ್ನುವಂತ ಒಂದು ಸಹಜ, ಅದರಲ್ಲಿ ಅದರ ತಾತ್ಪರ್ಯ ಏನಪ್ಪಾ ಅಂತಂದ್ರೆ ಹಾವನ್ನ ಸಾಯಿಸ್ಬೇಡಿ, ಅದು ಒಂದು ಜೀವಿ, ಅದನ್ನು ಯಾಕೆ ಹೊಡೆದು ಸಾಯಿಸ್ತೀರ ಅನ್ನುವಂತ ಒಂದು ತಾತ್ಪರ್ಯ ಇದೆ. ಆದ್ರೆ ನಿಜವಾಗ್ಲೂ ಹಾವಿಗೆ ಹಾಲನ್ನ ಎರೆಯುವಂತ ಪದ್ಧತಿ ಎಷ್ಟು ಮಟ್ಟಿಗೆ ಸರಿ, ನಿಜವಾಗ್ಲೂ ಹಾವು ಹಾಲನ್ನ ಕುಡಿಯುತ್ತಾ, ಇಂಥ ಪ್ರಶ್ನೆಗಳು ಕೂಡ ನಮ್ಮ ಜೊತೆಗೆ ಬರ್ತವೆ. ಹಾಗಾಗಿ ಇದು ನಾನು ಎಲ್ಲ ಆಗಿದೆ ಅಂತ ಹೇಳ್ಬಿಡ್ತೀನಿ. ಯಾಕಂದ್ರೆ ಒಂದು ಆಂಧ್ರ ಪ್ರದೇಶದ ಒಂದು ಗೋದಾವರಿ ಜಿಲ್ಲೆಯಲ್ಲಿ ಇರುವಂತ ದುರ್ಗಾಡ ಅನ್ನುವಂತ ಒಂದು ಗ್ರಾಮ, ಪುಟ್ಟ ಗ್ರಾಮ. ಆ ದುರ್ಗಾಡ ಗ್ರಾಮದಲ್ಲಿ ಹಾವು ಏಕಾಏಕಿ ಒಂದಿನ ಕಾಣಿಸ್ಕೊಳ್ಳುತ್ತೆ. 2-3 ದಿನ ಆದ್ರೂ ಕೂಡ ಆ ಗದ್ದೆಯಲ್ಲಿ, ಅದೇ ಆ ರೈತನ ಗದ್ದೆಯಲ್ಲಿ 3 ದಿನ ಆದ್ರೂ ಕೂಡ ಅಲ್ಲೇ ಇತ್ತಂತೆ ಹಾವು. ಆ ಹಾವನ್ನ ಕಂಡಂತವ್ರು ಈತ ಏನೋ ಒಂದು ಸೂಚನೆ ಕೊಡ್ತಾ ಇದೆ ನಮಗೆ ಆಧ್ಯಾತ್ಮಿಕವಾಗಿ, ದೇವರೇ ಬಂದಿರಬಹುದೇನೋ ಅಂತ. ಕೊನೆಗೆ ಯಾರ ಮೇ ಮೇಲೆ ಒಂದ್ ಸ್ವಲ್ಪ ದೇವರ ಬಂದಂತ ಒಂದು ಸ್ಪರ್ಶ ಆದಂತ ಒಂದು ಅನುಭವ ಆಗುತ್ತಂತೆ. ಅವ್ರು ಹೇಳ್ತಾರೆ, ಇದು ಸುಬ್ರಹ್ಮಣ್ಯ ಸ್ವಾಮಿ, ನಾನು ನನಗೆ ದೇವಸ್ಥಾನ ಕಟ್ಟಿ ಅನ್ನುವಂತ ಒಂದು ಹೇಳಿಕೆ ಬರುತ್ತೆ ಅವ್ರ ಬಾಯಿಂದ. ಆಗ ಇಡೀ ಗ್ರಾಮಕ್ಕೆ ಗ್ರಾಮ ಆ ನಾಗನ ಪೂಜೆಯಲ್ಲಿ ಎಸ್ ತೊಡಗುತ್ತೆ. ಬನ್ನಿ ಹಾಗಾದ್ರೆ ಏನೇನಾಯ್ತು ಅವತ್ತು, ಆ 26 ದಿನಗಳ ಒಂದು ಬೆಳವಣಿಗೆಗಳು ಏನೇನು, ಏನೇನ್ ಮಾಡಿದ್ರು ಗ್ರಾಮಸ್ಥರು, 27ನೇ ದಿನ ಏನಾಯ್ತು, ಒಂದು ವರದಿ ಇದೆ ನೋಡ್ಕೊಂಡು ಬರೋಣ. ಹೀಗೆ ಸಹಸ್ರಾರು ಭಕ್ತರ ಬಾಯಲ್ಲಿ ಕೇಳಿ ಬರುತ್ತಿರೋ ಶಂಕರ ಶಂಭೋ ಶಂಕರ ನೋ ಶಿವನ ಮಂತ್ರರಾಗ, ಯುವಕನ ತೊಡೆಯೇರಿ ಕುಳಿತಿರುವ ನಿಜ ನಾಗಸರ್ಪ, ಮತ್ತೊಂದೆಡೆ ನಾಗಸರ್ಪದ ಮುಂದೆ ಭಜನೆ ಮಾಡುತ್ತಾ ಪ್ರಾರ್ಥನೆ ಸಲ್ಲಿಸುತ್ತಿರುವ ಭಕ್ತರು, ಈ ಎಲ್ಲ ದೃಶ್ಯ ಕಂಡಿದ್ದು ಆಂಧ್ರ ಪ್ರದೇಶದ ಗೋದಾವರಿ ಜಿಲ್ಲೆಯ ದುರ್ಗಾಡ ಗ್ರಾಮದಲ್ಲಿ. ದುರ್ಗಾಡ ಗ್ರಾಮದ ರೈತನೊಬ್ಬನಿಗೆ ಈ ಹಾವು ಗ್ರಾಮದ ಸಮೀಪ ಕಾಣಿಸಿತ್ತು. ವಿಷ ನಾಗರ ನೋಡಿದ್ದ ರೈತ ತಲೆ ಕೆಡಿಸಿಕೊಂಡಿರಲಿಲ್ಲ. ಆದ್ರೆ ಅದೇ ಹಾವು 2-3 ದಿನಗಳಿಂದ ಒಂದೇ ಸ್ಥಳದಲ್ಲೇ ಬೀಡು ಬಿಟ್ಟಿತ್ತು. ಹಾವು ಅದೇ ಜಾಗದಲ್ಲಿರೋ ಪವಾಡವನ್ನ ರೈತ ಸೂಕ್ಷ್ಮವಾಗಿ ಗಮನಿಸಿದ್ದ. ಹಾವು ಇದ್ದಲ್ಲೇ ಇರೋ ವಿಚಾರ ಅಕ್ಕಪಕ್ಕದ ಗ್ರಾಮದವರಿಗೆ ವ್ಯಾಪಿಸಿತು. ಹೀಗೆ ಹಾವಿನ ಪವಾಡ ನೋಡಲು ಅಕ್ಕಪಕ್ಕದ ಗ್ರಾಮಸ್ಥರ ದಂಡೆ ದುರ್ಗಾಡಕ್ಕೆ ಹರಿದು ಬರತೊಡಗಿತು. ನಿಜ ನಾಗರನ ಪವಾಡ ನೋಡಲು ಬಂದಿದ್ದ ಮಹಿಳೆಗೆ ದೇವರ ರೂಪದಲ್ಲಿ ಬಂದ ನಾಗದೇವ, ನಾನು ಸುಬ್ರಹ್ಮಣ್ಯ ಸ್ವಾಮಿ, ನನಗೆ ಗ್ರಾಮದಲ್ಲಿ ಒಂದು ಗುಡಿಯನ್ನ ಕಟ್ಟಿಸಿ ಎಂದು ಹೇಳಿತಂತೆ. ಹೀಗಾಗಿ ದುರ್ಗಾಡ ಗ್ರಾಮಸ್ಥರು ಭಜನೆ ಕುಣಿತದ ಮೂಲಕ ಹಾವಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸುತ್ತಿದ್ದಾರೆ. ಗ್ರಾಮದಲ್ಲಿ ಹಾವು ಕಾಣಿಸಿಕೊಂಡ 26 ದಿನಗಳಲ್ಲೇ ಪುಟ್ಟ ಹಳ್ಳಿ ದುರ್ಗಾಡ ಗ್ರಾಮ ನಾಗಕ್ಷೇತ್ರವಾಗಿ ಬದಲಾಯಿತು.
ಗ್ರಾಮದಲ್ಲಿ ಹಾವು ಕಾಣಿಸುತ್ತಿದ್ದಂತೆ ಗ್ರಾಮಸ್ಥರು ಊರಲ್ಲಿ ನಾಗರ ಜಾತ್ರೆಯನ್ನ ಮಾಡಲು ಆರಂಭಿಸಿದ್ರು. ಹಳ್ಳಿಯ ಜನರು ಹಾವಿಗೆ ಹಾಲು ಮೊಟ್ಟೆಗಳನ್ನ ಇಟ್ಟು ನೈವೇದ್ಯ ಮಾಡಿದ್ದಾರೆ. ಸುಬ್ರಹ್ಮಣ್ಯ ಸ್ವಾಮಿ ಸ್ವರೂಪಿ ನಿಜ ನಾಗರ ಯಾವೊಬ್ಬ ಭಕ್ತನಿಗೂ ಕಚ್ಚಿಲ್ಲ, ಅಷ್ಟೇ ಅಲ್ಲದೆ ಎಡೆಬಿಚ್ಚಿಲ್ಲ. ಇದು ಗ್ರಾಮಸ್ಥರಿಗೆ ಕುತೂಹಲವನ್ನ ಮೂಡಿಸಿದ್ದು, ಗ್ರಾಮಸ್ಥರು ಈ ವಿಷ ನಾಗರ ನಮ್ಮನ್ನ ಉದ್ಧಾರ ಮಾಡಲು ಬಂದಿದೆ ಅನ್ನೋ ನಂಬಿಕೆ ಅವರದ್ದು. ದುರ್ಗಾಡ ಗ್ರಾಮದಲ್ಲಿ ದಿನೇ ದಿನೇ ನಿಜ ನಾಗರನ ಭಕ್ತಿ ಪೂಜೆ ಪುನಸ್ಕಾರಗಳು ಹೆಚ್ಚಾಗಿ ತೊಡಗಿತು. ಗ್ರಾಮಕ್ಕೆ ಹಾವು ಬಂದಾಗಿನಿಂದ ಮಹಿಳೆಯರೇ ಹೆಚ್ಚಾಗಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ಹಾವಿಗೆ ಹಾಲು ಇನ್ನಿತರ ಖಾದ್ಯಗಳನ್ನಿಟ್ಟು ನೈವೇದ್ಯವನ್ನ ಮಾಡಿದ್ದಾರೆ. ಆದರೆ ಹಾವು 25 ದಿನಗಳಿಂದ ಆಹಾರವನ್ನ ಸೇವನೆ ಮಾಡಿಲ್ಲ. ಹಾವು ಪ್ರತ್ಯಕ್ಷವಾಗಿ 26 ದಿನ ಕಳೆದ ನಂತರ 27ನೇ ದಿನ ವಿಷ ನಾಗರ ಸಾವನ್ನಪ್ಪಿದೆ. ಇದೀಗ ದುರ್ಗಾಡ ಗ್ರಾಮಸ್ಥರ ಚಿಂತೆಗೆ ಕಾರಣವಾಗಿದೆ. ಗ್ರಾಮದಲ್ಲಿ ಇದೀಗ ಮೌನ ವಾತಾವರಣ ನಿರ್ಮಾಣವಾಗಿದೆ. ಸಾವನ್ನಪ್ಪಿರೋ ಹಾವಿನ ಕಳೆಬರಹವನ್ನ ಗ್ರಾಮಸ್ಥರು ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆಯನ್ನ ಮಾಡಿ ದೊಡ್ಡ ಗುಂಡಿಯೊಂದರಲ್ಲಿ ಸಂಸ್ಕಾರ ಮಾಡಿದ್ದಾರೆ. ನಿಜ ನಾಗರನ ಸಾವಿನ ಬಳಿಕ ಇಡೀ ದುರ್ಗಾಡ ಗ್ರಾಮಸ್ಥರೇ ಬೆಚ್ಚಿ ಬಿದ್ದಿದ್ದಾರೆ. ನಿಜ ನಾಗರ 27ನೇ ದಿನ ಗ್ರಾಮದಲ್ಲಿ ಸಾವನ್ನಪ್ಪಿರೋದಕ್ಕೆ ಗ್ರಾಮಸ್ಥರು ಭಯಭೀತರಾಗಿದ್ದು, ಎಲ್ಲಿ ನಾಗದೋಷ ಗ್ರಾಮಕ್ಕೆ ತಟ್ಟುತ್ತೆ ಅನ್ನೋ ಆತಂಕದಲ್ಲಿ ಹಾವಿನ ಸಮಾಧಿ ಇರೋ ಜಾಗದಲ್ಲಿ ದೇಗುಲ ನಿರ್ಮಾಣ ಮಾಡಲು ಮುಂದಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಎಕ್ಸ್ ಕನ್ನಡ. ನೋಡಿದ್ರೆ ಅಲ್ಲಿ ಏನೇನ್ ಆಯ್ತು ಮತ್ತು ಕೊನೆ ದಿನದ ಆ ಒಂದು ಅವಘಡ ದುರ್ಘಟನೆ ದುರಂತ ನಾವ್ ಹೇಳ್ಬೋದು. ಯಾಕಂದ್ರೆ ಒಂದು ಹಾವು ಆ ರೀತಿ ಸಾವನ್ನಪ್ಪಿರುವಂತದ್ದು ಒಂದು, ಮತ್ತೆ ಎರಡನೇದು ಹಾವನ್ನ ನಿಜವಾಗ್ಲೂ ನಾಗದೇವರು ಅಂತ ಹೇಳಿದಾಗ ತುಂಬಾನೇ ವಿಶೇಷ ಭಕ್ತಿಯಿಂದ ನಾವೆಲ್ಲರೂ ಕೂಡ ಪೂಜಿಸ್ತೀವಿ. ಆ ನಾಗದೇವ ಮುನಿಸ್ಕೊಂಡ ಅನ್ನುವಂತಹ ಭಯ ಈಗ ಅಲ್ಲಿದೆ. ನಾಗದೋಷ ಕಾಡ್ಕೊಳುತ್ತೆ. ಯಾಕಂದ್ರೆ ಸಾಕಷ್ಟು ಬಾರಿ ನೀವು ಕೇಳಿರ್ತೀರಾ, ನಾಗರ ಹಾವು ಸತ್ತಿದ್ದನ್ನ ನೋಡಿದ್ರೆ ಹಾಗೆ ಹೋಗ್ಬಾರ್ದು, ಸಾಯಿಸೋದನ್ನ ನೋಡಬಾರ್ದು, ಅದು ಮಹಾಪಾಪ ಅನ್ನುವಂಥ ನಂಬಿಕೆಗಳು ಕೂಡ ನಡೆದಿದ್ದಾರೆ. ಸೊ ಇಂಥ ನಂಬಿಕೆಗಳು ಜೊತೆಗೆ ಅಲ್ಲಾಗಿರುವಂತಹ ವಸ್ತುಸ್ಥಿತಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಜೊತೆಗೆ ನಾನು ಆವಾಗಲೇ ಹೇಳಿದಾಗ ಚಂದ ಪಾಂಡೆ ಅವರು ಇದ್ದಾರೆ, ನಾಗರ ಶರ್ಮಾ ಅವರು ಇದ್ದಾರೆ. ಎಸ್ ಅಮ್ಮಾಜಿ, ನೋಡಿದ್ರೆ ಕಥೆನೂ ಕೇಳಿದ್ರು, ಏನೇನ್ ಆಯ್ತು ಅಲ್ಲಿ ಆಂಧ್ರದ ಭಾಗದಲ್ಲಿ ಆ ಒಂದು ಹಳ್ಳಿಲಿ, ಪುಟ್ಟ ಹಳ್ಳಿಲಿ ಅಂತ ಏನ್ ಅನ್ಸುತ್ತೆ ಅದು ನೋಡಿದಾಗ? ಇಲ್ಲಿ ಏನಾಗುತ್ತಪ್ಪ, ಯಾವುದೇ ಒಂದು ಹಾವು ಅಂದಾಗ ಖಂಡಿತ ನಾವು ದೇವತಾ ಸ್ವರೂಪದಲ್ಲಿ ನೋಡ್ತೀವಿ. ಅದಕ್ಕೆ ಸುರನೋಗರ ಅಂತ ಹೇಳ್ತೀವಿ. ಅಂದ್ರೆ 9 ಜಾತಿಯ ಹಾವುಗಳು ಅಂತೀವಿ, ಅದು ದೇವತಾ ಸ್ವರೂಪಕ್ಕೆ ಇರುವಂಥದ್ದು. ಇದು ಪ್ರಭೇದಗಳು ಅಂತ ತಗೊಳ್ತೀವಿ ನಾವು ಜನರಲ್ ಆಗಿ ಹಾವಿನ ವಿಚಾರಕ್ಕೆ ಬಂದಾಗ. ಇನ್ನು ಇವಾಗ ನೀವು ಕ್ಲಿಪ್ಪಿಂಗ್ ತೋರಿಸ್ತಾ ಇದ್ರಲ್ಲ, ಅದಕ್ಕೆ ಸಾಕಷ್ಟು ವಯಸ್ಸಾಗಿರೋ ತರ ಇದೆ ಹಾವಿಗೆ. ಜೊತೆಯಲ್ಲಿ ಯಾವುದೇ ಹಾವು ಪೊರೆ ಬಿಡುವ ಸಮಯದಲ್ಲಿ ಕದಲೋದಿಲ್ಲ, ಯಾಕಂದ್ರೆ ಅದಕ್ಕೆ ಕಣ್ ಕಾಣೋದಿಲ್ಲ. ಆಯ್ತಾ? ಆಮೇಲೆ ಸಾಕಷ್ಟು ಆಹಾರವನ್ನ ತಿಂದ್ಬಿಟ್ಟು ಒಂದ್ ಕಡೆ ಸೆಟ್ಲ್ ಆಗ್ಬಿಡತ್ತೆ, ಅದು ಪೊರೆ ಬಿಟ್ಟ ಮೇಲೆ ಮೂವ್ ಆಗತ್ತೆ. ಆದ್ರೆ ಇವ್ರೇನ್ ಮಾಡಿದಾರೆ ಅಂದ್ರೆ, ಈ ಜನಗಳ ಗದ್ದಲ ಎಲ್ಲ ಶುರು ಆದಾಗ ಅದು ಒಂದು ಭಯಭೀತಿ ಆಗಿದೆ. ಮತ್ತೆರಡನೇದು, ಪೊರೆ ಬಿಡುವಾಗ ಅದು ಏನನ್ನು ಸ್ವೀಕಾರ ತಿನ್ನಲ್ಲ ಅಲ್ವಾ, ಅವಾಗ ಅದು ಸುಸ್ತಾಗಿರುತ್ತೆ. ಪೊರೆ ಎಲ್ಲ ಕಳಚಿದ್ಮೇಲೆ ಮತ್ತೆ ಅದು ಸ್ವಲ್ಪ ನಿಧಾನವಾಗಿ ರಿಯಾಕ್ಟಿವೇಟ್ ಆಗಿ ಹೋಗುವಂಥದ್ದು. ಆ ಲಾಸ್ಟ್ ಪೊರೆ ಬಿಟ್ಟು ಅದರ ಬಾಲದಿಂದನೂ ಪೊರೆ ಕಳಚತ್ತಲ್ವಾ, ಅವಾಗ ಅದು ಸತ್ತ ರೀತಿ ಇರುತ್ತೆ ಹೊರತು ಸತ್ತಿರಲ್ಲ. ಆಯ್ತಾ? ಇಲ್ಲಿ ಅದೊಂದು ನಾನು ಕೇಳಲ್ಪಟ್ಟೆ, ಸತ್ ಬಿಟ್ಟು ಪುನಃ ಜೀವ ಬಂತು ಮತ್ತೆ ಅದು ಸಾಯ್ತು ಅನ್ನುವಂಥದ್ದು, ಅದು ಹಾಗಲ್ಲ. ಯಾವುದೇ ಒಂದು ಹಾವುಗಳನ್ನ ನಾವು ನೋಡಿದಾಗ ಸಾಧ್ಯವಾದಷ್ಟು ಅದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು. ಜನಗಳು ಸೇರ್ಕೊಂಡಿದ ತಕ್ಷಣ ಅದು ಎಲ್ಲೂ ಹೋಗಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ಈ ಒಂದು ಸ್ಮೆಲ್ಲಿಂಗ್ ಪವರ್ ಜಾಸ್ತಿ. ಆಯ್ತಾ? ಅದಕ್ಕೆ ಕಿವಿ ಇಲ್ಲ, ಹಾವುಗಳಿಗೆ ಕಿವಿ ಇರಲ್ಲ. ನಾಲಿಗೆ ಎರಡು ತುದಿ ಇದೆಯಲ್ಲ, ಅದನ್ನ ಹೊರಗಡೆ ಹಾಕಿ ಸ್ಮೆಲ್ಲಿಂದ ಕಂಡಿಡ್ಕೊಳತ್ತೆ ಎಲ್ಲಿ ಏನಿದೆ ಅನ್ನುವಂಥದ್ದು. ಅಂತ ಒಂದು ಶಕ್ತಿ ಹಾವಿಗಿರುವಂಥದ್ದು. ಮತ್ತೆರಡನೇದಾಗಿ, ಹಾವಿಗೆ ಯಾವತ್ತು ಹಾಲು ಹಾಕುವಂಥದ್ದು, ಅರ್ಶಿನ ಕುಂಕುಮ ಹಾಕುವಂಥದ್ದು ಮಾಡಬಾರ್ದು. ಅರ್ಶಿನ ಕುಂಕುಮ ಅದ್ರ ಚರ್ಮದ ಮೇಲೆ ಬಿದ್ದರೆ ಹಾಗೆ ಅದು ಆಸಿಡ್ ಬಿದ್ದಂಗೆ ಬರ್ನ್ ಆಗ್ಬಿಡತ್ತೆ, ಒಂದು. ಎರಡನೇದು, ಇನ್ನು ನೈವೇದ್ಯ ಎಲ್ಲ ಇಟ್ವಿ ಅನ್ನೋದು ಪೂಜಾ, ನಾನು ಭಕ್ತಿ ಇರಬೇಕು, ನಂಬಿಕೆ ಇರಬೇಕು, ಏನು ಮೂಢನಂಬಿಕೆ ಇರಬಾರ್ದು. ಮತ್ತೆ ಅದ್ರ ಬಗ್ಗೆ
ಸಂಪೂರ್ಣ ತಿಳ್ಕೊಂಡು ಆಚರಣೆಯನ್ನ ಮಾಡಬೇಕಾಗತ್ತೆ. ಹಾವೇನಾದ್ರು ಹಾಲನ್ನ ಕುಡಿದಿದ್ದಲ್ಲಿ ಅದಕ್ಕೆ ನಿಮೋನಿಯಾ ಬಂದು ಅದು ಸತ್ತು ಹೋಗುತ್ತೆ. ಹಾವಿಗೆ ಹಾಲು ಪಾಯ್ಸನ್ ಇದ್ದ ಹಂಗೆ. ನಾವ್ ಈ ಒಂದು ನಾವು ನಾಗರ ಪಂಚಮಿ ಸಮಯದಲ್ಲಿ ನಾವು ನೋಡಬಹುದು, ನಾಗರ ಪಂಚಮಿ ಬರುವ ಸಮಯ ಯಾವುದು ಅಂದ್ರೆ ಹಾವುಗಳು ಈಚೆ ಮೊಟ್ಟೆಯಿಂದ ಈಚೆ ಬರುವ ಸಮಯ. ಆಯ್ತಪ್ಪ, ಹಾವಿನ ಸಂತತಿ ಕಂಟ್ರೋಲ್ಗೆ ತರಬೇಕು ಅಂತ ಬಂದಂತಹ ಹಬ್ಬ ಅಂತ ನಮ್ಮ ಗುರುಕುಲದಲ್ಲಿ ನಮ್ಮ ಗುರುಗಳು ಹೇಳೋರು. ಏನಂದ್ರೆ ನಾವು ಹಾವುಗಳಿಗೆ ಹೊಡಿಬಾರ್ದು, ಹೊಡೆಯೋದನ್ನ ನೋಡಬಾರ್ದು, ಹೊಡೆದ್ಮೇಲೆ ಅದಕ್ಕೆ ಸಂಸ್ಕಾರ ಮಾಡಲೇಬೇಕು ಕಂಪಲ್ಸರಿ ಅಂತ ಹೇಳ್ತಾರಲ್ವಾ. ಹಂಗಿರುವಾಗ ಉದ್ದೇಶಪೂರ್ವಕವಾಗಿ ಸಂತತಿಯನ್ನ ಕಂಟ್ರೋಲ್ಗೆ ತರಲಿಕ್ಕೋಸ್ಕರ ಮೊದಲೇ ಪೂಜೆಯನ್ನ ಕೊಟ್ಟು ತದನಂತರ ಹುತ್ತದೊಳಗಡೆ ಕುಂಕುಮ ಅರಿಶಿನ ಹಾಲನ್ನ ಹಾಕುವಂತ ಪದ್ಧತಿ ಇದ್ದಿದ್ದು. ಆಯ್ತಾ, ಮತ್ತೆ ಅದು ಡ್ಯಾಮೇಜ್ ಆದಾಗ, ಆ ಹಾವು ಏನಾದ್ರು ಡ್ಯಾಮೇಜ್ ಆದ್ಮೇಲೆ ಅದು ಆಹಾರಕ್ಕೆ ಹೊರಗಡೆ ಓಡಾಡಕ್ಕಾಗಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ಕೆಲವು ಹಳ್ಳಿ ಕಡೆ ನೋಡಿ ಮೊಟ್ಟೆಯನ್ನು ಹಾಕ್ತಾರೆ ನಾಗರ ಪಂಚಮಿ ಸಮಯದಲ್ಲಿ ಹುತ್ತದ ಒಳಗಡೆ, ಅದು ಅಲ್ಲೇ ತಿನ್ಕೊಂಡು ಒಂದು ದಿನ ಅದು ಸಾಯಿಲಿ ಅನ್ನುವಂಥದ್ದು. ಸೊ ಕೆಲವೊಂದು ಹಬ್ಬ ಆಗಿರ್ಬೋದು, ಕೆಲವೊಂದು ಆಚರಣೆ ಆಗಿರ್ಬೋದು, ನಾವು ಸಂಪೂರ್ಣ ಅದ್ರ ಹಿನ್ನೆಲೆಯನ್ನು ತಿಳ್ಕೊಂಡು ಮಾಡೋದು ಉತ್ತಮ. ಮತ್ತೆ ಇಲ್ಲಿ ನೀವು ತೋರಿಸ್ತಾ ಇರೋ ಕ್ಲಿಪ್ಪಿಂಗ್ ಪ್ರಕಾರ ಅಲ್ಲಿ ಅಷ್ಟೊಂದು ಜನರಿದ್ದಾಗ ಹೋಗ್ಬೇಕನ್ನೋ ಇಚ್ಛೆ ಇದ್ರೂ ಹೋಗಲ್ಲ. ಅದು ಆಹಾರ, ಪಾಪ ಎಷ್ಟು ದಿನದಿಂದ ಆಹಾರ ಇಲ್ಲ, ಅದಕ್ಕೆ ಇರುತ್ತೆ ಸಹಜವಾಗಿ ಯಾವ ಪ್ರಾಣಿಗಾದ್ರೂ ಆಹಾರ ಇರಲ್ಲ. ಇನ್ ಎರಡನೇದು ಅದಕ್ಕೆ ಇಲ್ಲಿ ಕುತ್ತಿಗೆ ಹತ್ರ ಒಂಥರ ಪೊರೆ ಇನ್ನು ಸಂಪೂರ್ಣವಾಗಿ ಕಳಚ್ಕೊಂಡಿಲ್ಲ. ಇದೇನಾಗುತ್ತೆ, ಯಾವುದೇ ಒಂದು ಹಾವು ಒಂದ್ ಕಡೆಗೆ ಸೆಟ್ಲ್ ಆಗತ್ತಲ್ಲಪ್ಪ, ಅದು ಶಬ್ದ ಇಲ್ಲದ ಕಡೆ, ಯಾವುದು ಡಿಸ್ಟರ್ಬೆನ್ಸ್ ಇಲ್ಲದ ಕಡೆ ನೋಡ್ಕೊಂಡು ಅದು ಸೆಟ್ಲ್ ಆಗೋದು. ಅದೇನು ಅದ್ರ ದುರಾದೃಷ್ಟ ವಶಾತ್ ಇವ್ರ ಕಣ್ಣಿಗೆ ಬಿದ್ಬಿಟ್ಟು ಈ ತರ ಒಂದು ದುರಂತ ಇದು. ನಂಬಿಕೆ ಇಟ್ಕೊಳ್ಳಿ, ಪೂಜೆ ಭಕ್ತಿ ಭಾವ ಇಟ್ಕೊಳ್ಳಿ, ಆದ್ರೆ ಎದುರಿರುವ ಜೀವಿದು ಕೂಡ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡು ನಾವು ನಂಬಿಕೆ ಇಟ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ದುರ್ಗಾದು ವಾಹನ ಹುಲಿ ಅಂತ ಅಂದ್ಬಿಟ್ಟು ನಾವು ಮನೆ ಕಂತಂದು ಕಟ್ಟಾಕೋತೀವ, ಇಲ್ಲ ಅಲ್ವಾ. ಇದು ನಾಗ ಬಂದು ಶಿವನಿಗೆ ಸಂಬಂಧಪಟ್ಟಿದ್ದು, ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಿದ್ದು, ಮತ್ತೆ ಕಾಳಿಗೂ ಸಂಬಂಧಪಟ್ಟಿದ್ದು. ಇದ್ರ ಸಾಕಷ್ಟು ದೇವತೆಗಳಲ್ಲಿ ನಾಗನನ್ನ ನಾವು ನೋಡ್ತೀವಿ. ಅಂದ ಮಾತ್ರಕ್ಕೆ ಬ್ಲೈಂಡ್ಲಿ ಅದನ್ನ ಪೂಜೆ ಮಾಡಿ ಅದನ್ನ ಹಿಂಸೆ ಮಾಡಿ ಸತ್ತೆ ಹೋಯ್ತ ಪಾಪ, ಅದು ಒಂದು ಜೀವನೇ ಹೋಯ್ತಾ. ಮತ್ತೆ ದೂರದಲ್ಲಿ ನೋಡುವಾಗ ಅದಕ್ಕೆ ಬೆನ್ನಿನಲ್ಲೋ ಏನೋ ಒಂದ್ ಸ್ವಲ್ಪ ಡ್ಯಾಮೇಜ್ ತರನು ಕಾಣ್ತಾ ಇದೆ. ಮೇ ಬಿ ಅದು ಹೊಡ್ತಾ ಬಿದ್ದು ಆ ಟೈಮಲ್ಲಿ ಬಂದು ಆಶ್ರಯಕ್ಕೆ ಬಂದಿರ್ಬೇಕಲ್ಲಿ. ಇವ್ರು ಅದನ್ನ ಈ ರೀತಿ ಭಕ್ತಿ ಭಾವದಿಂದ ಇವ್ರು ಈ ತರ ದುರಂತ ಮಾಡಿರುವಂತದ್ದು. ನಮೋ ಭಗವತೆ ಕಾಮರೂಪಿಣೇ ಮಹಾಬಲಾಯ ನಾಗಾಧಿಪತಯ ಅನಂತಾಯ ನಮಃ. ಅನಂತನಾಗಿರ್ತಕ್ಕಂಥ ಅನಂತವಾಗಿರ್ತಕ್ಕಂಥ ಸರ್ಪದೇವತೆಗಳಿಗೆ ನಮಸ್ಕಾರ. ಯಾವತ್ತು ಒಂದು ವಿಷಯ ಹೇಗೆ ಅಂತಂದರೆ, ಪ್ರಪಂಚದಲ್ಲಿ ನಾವು ಸೃಷ್ಟಿ ಸ್ಥಿತಿಗಳಲ್ಲಿ ಎರಡು ರೀತಿಯಾದಂಥ ಒಂದು ವಿಧಾನಗಳನ್ನು, ಎರಡು ರೀತಿಯಾದಂಥ ಒಂದನ್ನು ನೋಡ್ಬೋದು. ಯಾವತ್ತು ಕೂಡ ಒಂದು ದೇವತಾ ಒಂದು ಸಂಬಂಧವಾಗಿರ್ತಕ್ಕಂಥದ್ದು ಅಥವಾ ದೇವರು ಅಂತ ಹೇಳೋದಕ್ಕೋಸ್ಕರವಾಗಿ ವಿಶೇಷತೆಯಾಗಿ ಈ ಕಲಿಯುಗದಲ್ಲಿ ಪ್ರತ್ಯಕ್ಷವಾಗಿ ಬರತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿದೆ. ಒಂದು ಪ್ರಾಣಿಯ ರೂಪದಲ್ಲಿ ನೋಡ್ಬೋದು, ಪಕ್ಷಿಯ ರೂಪದಲ್ಲಿ ನೋಡ್ಬೋದು, ಆದರೆ ಅದಕ್ಕೆ ಯಾವುದು ಸಮಂಜಸವಾಗಿದೆ, ಅದಕ್ಕೆ ಆರೈಕೆ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿದ್ದು, ಆಧಾರವನ್ನು ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿಯು, ಯಾವ ರೀತಿಯಾಗಿ ಅದಕ್ಕೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಈಗ ಹಸುವಿಗೆ ನಾವು ಪೂಜೆ ಮಾಡ್ತಕ್ಕಂಥದ್ದು ಮುಕ್ಕೋಟಿ ದೇವತೆಗಳಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಪೂಜೆ ಆಗತ್ತೆ ಅಂತ ಹೇಳ್ತಕ್ಕಂಥದ್ದು. ಹಸುವಿಗೆ ಅವಶ್ಯಕತೆ ಇರತಕ್ಕಂಥ ಆಹಾರ ಪದಾರ್ಥಗಳನ್ನ ಅಥವಾ ಅದಕ್ಕೆ ಉದರ ಪೋಷಣೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನೀರನ್ನೋ ಏನೋ ಕೊಟ್ಬಿಟ್ಟು ಪರಿಪಾಲನೆ ಮಾಡಿ ಅದಕ್ಕೆ ಪ್ರತಿನಿತ್ಯದಲ್ಲಿ ನಮ್ಗೆ ಯಾವ ಒಂದು ಅನುಕೂಲತೆ ಇದೆ ಅದಕ್ಕೆ ಪೂಜೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು, ನಮ್ಮ ಒಂದು ಪ್ರತಿದಿನದಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ವಿಧಾನದಲ್ಲಿ ಎಲ್ಲ ರೀತಿಯಲ್ಲಿ ಸುಖವನ್ನ ಶಾಂತಿಯನ್ನು ಕೊಡೋದು ಅಂತ ಹೇಳ್ತದೆ. ಆದರೆ ಇಲ್ಲಿ ನಾವು ವಿಚಾರ ನೋಡಬೇಕಾದ್ದು ಮನುಷ್ಯ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಆ ಒಂದು ವಿಪರೀತವಾಗಿದೆ ಅಂತಂದ್ರೆ, ಆ ಹಾವಿಗೆ ಆಹಾರವನ್ನ ಕೊಡದೆ ಯಾವುದೇ ರೀತಿಯಾದ ಆಹಾರ ಇಲ್ಲದೆ ಅದು ಯಾವ್ದು ಬಾಳೆಹಣ್ಣು ತಿನ್ನೋದಿಲ್ಲ ಅಥವಾ ಯಾವುದೇ ತೆಂಗಿನಕಾಯಿ ತಿನ್ನೋದಿಲ್ಲ, ಅದು ಹಾಲನ್ನು ಕುಡಿಯೋದಿಲ್ಲ, ಅದನ್ನೆಲ್ಲ ಇದು ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಒಂದು ಹಾವಿಗೆ ನಮ್ಮ ಮನೆಯಲ್ಲಿ ನಾವು ಹಿಂದೆ ಒಂದು ನಾವು ಚಿಕ್ಕನಿರಬೇಕಾದ ನಾವು ನೋಡಿದ ಪ್ರಕಾರವಾಗಿ ಮನೆಯಲ್ಲಿ ಹಾವು ಬಂದಿರ್ತದೆ, ಆದರೆ ಅದಕ್ಕೆ ಯಾವುದೇ ರೀತಿಯ ತೊಂದರೆಗಳು ಮಾಡ್ತದೆ. ನಮ್ಮಲ್ಲಿ ಒಂದು ನಮ್ಮ ಮನೆ ಜಾಗದಲ್ಲಿ ಇರ್ತಾ ಇರ್ತಕ್ಕಂಥದ್ದಾಗಿದೆ, ವಾರಗಟ್ಟಲೆ ಇರ್ತಾ ಇತ್ತು, ಒಂದೊಂದು ವಾರಗಟ್ಟಲೆ ಮನೇಲಿ ಇರ್ತಾ ಇದ್ವು, ಆದರೆ ಅದಕ್ಕೆ ನಾವು ಯಾವುದೇ ರೀತಿಯ ತೊಂದರೆಯನ್ನು ಮಾಡದೇ ಇದ್ದಾಗ ಒಂದು ವಾರ ಆದಂತ ಹೋಗ್ತದೆ ತನ್ನಾಗೆ. ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಜಾಗ ಬೇಕು ಅಂತಲ್ಲ, ಅಥವಾ ಒಂದು ಪೊರೆ ಬಿಡ್ತಕ್ಕಂಥ ಸಮಯ ಅಥವಾ ಮೊಟ್ಟೆ ಇಡ್ತಕ್ಕಂಥ ಸಮಯ ಅಥವಾ ಅದಕ್ಕೆ ಬೇರೆ ಜಾಗದಲ್ಲಿ ಏನೋ ಒಂದು ರೀತಿಯಲ್ಲಿ ನೋವಾದ ಪಕ್ಷದಲ್ಲಿ ಅದಕ್ಕೆ ಸೇಫ್ಟಿ ಇರುವಂಥ ಜಾಗ ಅಂದರೆ ಯಾವುದೋ ಒಂದು ಮನುಷ್ಯ ಓಡಾಡ್ತಕ್ಕಂಥ ಜಾಗ ಅಂತ ಹೇಳ್ತಕ್ಕಂಥ ಕಲ್ಪನೆಯಿಂದ ಅದೇನು ಮಾಡ್ತದೆ, ಒಂದು ಸ್ವಲ್ಪ ಮನುಷ್ಯ ಸಂಚಾರ ಜಾಗದಲ್ಲಿ ಬಂದು ಅದು ಇದ್ಕೊಳ್ತದೆ.
ಮತ್ತೆ ಹಿಂದೆ ಇನ್ನೊಂದೇನು ಅಂತಂದ್ರೆ ದೇವತಾ ಸಂಬಂಧವಾದ ಕಲ್ಪನೆಗಳನ್ನ ಮಾಡ್ಕೊಂಡು ಹೋದ್ರೆ ಈ ಚೌಡಿ ಸಂಬಂಧವಾಗಿರ್ತಕ್ಕಂಥ ದೇವತೆಗಳು ಇರುವ ಜಾಗದಲ್ಲಿ ಅಲ್ಲಿ ಬಂದಿರತಕ್ಕಂಥದ್ದು. ಯಾಕೆಂದ್ರೆ ದೇವತೆಗಳಲ್ಲಿ ಈ ಚೌಡಿ ಅಂತ ಹೇಳ್ತಕ್ಕಂಥದ್ದು ಕೂಡ ಅದಕ್ಕೆ ಸಂಬಂಧವಾಗಿರ್ತಕ್ಕಂಥದ್ದೇ ಆಗಿದೆ. ಅದಕ್ಕೋಸ್ಕರವಾಗಿ ಆ ಚೌಡಿ ಇರ್ತಕ್ಕಂಥ ಬನ ಅಂತ ಹೇಳ್ತಕ್ಕಂಥ ಮಲ್ನಾಡಲ್ಲಿ ನೋಡ್ತಾರೆ ಚೌಡಿ ಬನ ಅಂತ ಹೇಳಿ ಮಾಡ್ತಾರೆ. ಅಂತ ಜಾಗದಲ್ಲಿ ಹೋಗ್ಬಿಟ್ಟು ಹಾವುಗಳು ವಾಸ ಮಾಡ್ತಾ ಇದ್ವು. ಯಾಕಂದ್ರೆ ಯಾರು ತೊಂದರೆ ಕೊಡೋದಿಲ್ಲ, ಇಲ್ಲಿ ದೇವತಾ ಸ್ವರೂಪ ಬರುತ್ತೆ ಅಂತ ಹೇಳ್ತಕ್ಕಂಥ ಒಂದು ಕಲ್ಪನೆಯಿಂದ ಅಲ್ಲಿ ಬಂದು ವಾಸ ಮಾಡ್ತಾ ಇರ್ತಕ್ಕಂಥದ್ದು ಕೆಲವು ದಿನಗಳು ಇದ್ದು ಆಮೇಲೆ ಹೋಗ್ತಾ ಇದ್ವು. ಆದ್ರೆ ಇಲ್ಲಿ ನಾವು ನೋಡ್ಬೇಕಾಗಿದ್ದು ಆ ಊರಿನ ಜನ ಎಲ್ಲ ಸೇರ್ಕೊಂಡು ಆ ರೀತಿಯಾಗಿ ಒಂದು, ಈಗ ನಾನೇ ಎಕ್ಸಾಂಪಲ್ ಹೇಳ್ತೀನಿ, ನಾನೀಗ ಒಬ್ಬ ಇದೀನಿ, ನಾನೀಗ ಹತ್ತಾರು ಜನ ಸುತ್ತಕೊಂಡು ಇದ್ಕೊಂಡ್ಬಿಟ್ರೆ ಆ ನನ್ನ ಪರಿಸ್ಥಿತಿ ಏನಾಗುತ್ತೆ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಎಲ್ಲರೂ ನಾನು ಬಂದ್ಬಿಟ್ಟು ಏನೋ ಕೇಳ್ತಾ ಇದ್ದಾರೆ, ಏನೋ ಹೇಳ್ತಾ ಇದ್ದಾರೆ, ಏನೋ ಮಾಡ್ತಾರೆ, ನನಗೆ ಏನೋ ಒಂದು ಪೂಜೆ ಮಾಡಬೇಕು, ಗೌರವ ಕೊಡಬೇಕು, ಪ್ರೀತಿ ಕೊಡ್ಬೇಕು, ಏನೋ ಮಾಡ್ತಾರೆ. ಎಲ್ಲರೂ ಬಂದು ಮುತ್ಕೊಂಡಾಗ ನನಗೆ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿಯ ಪ್ರಾಣಿ ಕೂಡ ಅಷ್ಟೇ, ಅದರಲ್ಲೂ ಕೂಡ ವಿಶೇಷವಾಗಿ ಈ ಸರ್ಪ ಅಂತ ಹೇಳ್ತಕ್ಕಂಥ ವಿಶೇಷ ಕಲಿಯುಗದಲ್ಲಿ ಕಂಡಿಗೆ ಕಾಣತಕ್ಕಂಥ ಭಗವಂತ ಅಂತ ಹೇಳ್ತಾರೆ. ಯಾಕಂದ್ರೆ ಅದಕ್ಕೆ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಜಾಗದಲ್ಲಿ ಆ ಥರ ಆಗೋದಕ್ಕೋಸ್ಕರವಾಗಿ ಎಲ್ಲ ರೀತಿಯಲ್ಲೂ ಸುತ್ತಮುತ್ತ ಜನ ಸೇರ್ಕೊಂಡಿದ್ದಾರೆ. 27 ದಿವಸಗಳ ಕಾಲವಾಗಿ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಆಹಾರ ಪದಾರ್ಥಗಳು ಸಿಗದೇ ಇರೋ ಕಾರಣದಿಂದಾಗಿ ಈ ರೀತಿಯ ಅವಘಡಗಳು ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಒಂದು ಮಾತ್ರ ಹೇಳಲಿಕ್ಕೆ ಇಷ್ಟಪಡ್ತೀನಿ, ದೇವತಾರಾಧನೆಯನ್ನು ಮಾಡಿ, ಆದರೆ ಪ್ರಾಣಿಗಳಿಗೆ ಯಾವುದೇ ಒಂದು ಪಕ್ಷಿ ಆಗಿರ್ಬೋದು ಪ್ರಾಣಿ ಆಗಿರ್ಬೋದು ಬಂಧನದಿಟ್ಟು ಯಾವುದೇ ರೀತಿ ಅದು ಮಾಡೋದ್ರಿಂದ ಯಾವುದೇ ಒಂದು ದೈವಶಕ್ತಿ ಇರತಕ್ಕಂಥ ಗುರು ಆದರೂ ಕೂಡ, ಒಬ್ಬ ಡಾಕ್ಟರ್ ಆದರೂ ಕೂಡ ಜಬರ್ದಸ್ತಿಯಾಗಿ ಯಾವುದೇ ರೀತಿಯಾದಂಥ ಒಂದು ಕ್ರಿಯೆಯನ್ನು ಅವರಿಂದ ತೆಗೆದುಕೊಳ್ಳೋದು ಅಥವಾ ಆಶೀರ್ವಾದ ತೆಗೆದುಕೊಳ್ಳೋದು, ಯಾವುದೋ ಒಂದು ಡಾಕ್ಟ್ರಿ ಕರ್ಕೊಂಡೋಗ್ಬಿಟ್ಟು ಸುತ್ತ 4 ಜನ ಎತ್ಕೊಂಡು ಇಂಜೆಕ್ಷನ್ ಕೊಡಬೇಕು ಅಂದರೆ ಆ ಡಾಕ್ಟ್ರಿಗೆ ಯಾವ ಇಂಜೆಕ್ಷನ್ ಕೊಡಬೇಕು ಗೊತ್ತಾಗಲ್ಲ, ಮರ್ತ ಹೋಗ್ಬಿಡ್ತದೆ ಅಥವಾ ಅವನು ಟೆನ್ಷನ್ ಆಗ್ಬಿಡ್ತಾನೆ. ಹಾಗೆ ದೇವರು ಕೂಡ ವರ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಇರ್ತಕ್ಕಂಥ ಪ್ರಾಣ ಇರ್ತಕ್ಕಂಥ ಜೀವ ಇರ್ತಕ್ಕಂಥ ಪ್ರಾಣಿಗಳನ್ನು ಈ ರೀತಿಯಾಗಿ ಮಧ್ಯದಲ್ಲಿ ಸೇರಿಸ್ಕೊಂಡು ಅದಕ್ಕೆ ಯಾವುದೇ ಆಹಾರ ಇಲ್ಲದೆ ಅದಕ್ಕೆ ಏನೋ ಒಂದು ರೀತಿಯಲ್ಲಿ ಎಲ್ಲ ಪೂಜೆ ಮಾಡ್ತೀನಿ ಭಕ್ತಿಯಿಂದ ಪರಾಕಷ್ಟೆ ಆಗೋಗ್ಬಿಟ್ಟು ಯಾವುದೇ ಪ್ರಾಣಿ ಹಿಂಸೆಯನ್ನು ಖಂಡಿತವಾಗಿ ಮಾಡಬಿಡಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು. ಇಲ್ಲೂ ಏನಾಗಿರುತ್ತೆ, ಒಂದು ನಂಬಿಕೆ ಇರುತ್ತೆ ಅಂದ್ರೆ ಹಾವು, ಇವ್ರು ಹೇಳ್ದ ಹಾಗೆ ಆ ಸಂದರ್ಭವನ್ನ ಗೊತ್ತಿಲ್ಲ, ಅದ್ರ ಹಿನ್ನೆಲೆ ಗೊತ್ತಿಲ್ಲ, ಅದ್ರ ವೈಜ್ಞಾನಿಕ ಕಾರಣ ಗೊತ್ತಿರ್ಲಿಕ್ಕಿಲ್ಲ ಜನಕ್ಕೆ. ಆ ಕಾರಣ ಏನಾಗ್ಬಿಟ್ಟಿದೆ, ಒಂದು ಇಲ್ಲಿ ಇಲ್ಲೇ ಇದೆ ಅಂತಂದ್ರೆ, ಮತ್ತೆ ಅದ್ರ ಮಧ್ಯದಲ್ಲಿ ಒಂದು ಒಬ್ರು ಯಾರಿಗೋ ಏನೋ ಮೈ ಮೇಲೆ ಒಂದು ದೇವ್ರು ಬಂದು ಮಾತನಾಡ್ಸೋದು ಅದೆಲ್ಲ ಎಷ್ಟು ಮಟ್ಟ ಇಲ್ಲಪ್ಪ, ನಾನು ಅದನ್ನೆಲ್ಲ ನಂಬೋಲ್ಲ. ಕೆಲವು ಸರ್ತಿ ಏನಾಗುತ್ತೆ ಅಂದ್ರೆ, ಯಾವುದೋ ಒಂದು ಭಕ್ತಿಯ ಪರಮಾವಧಿಯನ್ನ ದಾಟ್ತಾರೆ, ತುರ್ಯಾತೀತಮ್ ಅಂತ ಹೇಳ್ತೀವಿ, ಆ ಭಕ್ತಿಯ ಪರಮಾವಧಿಯನ್ನ ದಾಟದಾಗ ಅವರು ಭ್ರಮೆಗೊಳಗಾಗ್ತಾರೆ. ನಾನು ಈ ದೇವ್ರು ಬರೋದನ್ನ ನಿಜವಾಗ್ಲೂ ಖಂಡಿಸ್ತೀನಿ, ವಿರೋಧಿಸ್ತೀನಿ, ಯಾಕಂದ್ರೆ ಭಾವೋದ್ವೇಗ ಅಷ್ಟೇ ಅದು. ಇವಾಗ ನೋಡಿ, ಒಂದು ಕೆಲವೊಂದು ತಮಿಳ್ ಪಿಕ್ಚರ್ಗಳಲ್ಲಿ ಆದಿಶ ಪರಾಶಕ್ತಿ ಇಂಥ ಪಿಕ್ಚರ್ಗಳಿಗೆ ಹೋದಾಗ ಮುಂದ್ಗಡೆ ಎಲ್ಲ ಕೂತಿರ್ತಾರಲ್ಲ, ಸ್ವಲ್ಪ ಮಿಡ್ಲ್ ಕ್ಲಾಸ್ ಸೀಟಲ್ಲಿ ಕೂತಿರ್ತಾರಲ್ಲ, ಒಬ್ರಿಗೆ ದೇವ್ರು ಬಂತು ಅಂದ್ರೆ ಒಂದು 20 ಜನ ದೇವ್ರು ಬಂತು ಅಂತ ಕುಣಿತಿರ್ತಾರೆ. ಈ ಒಂದು ನಾನು ತುಂಬಾ ನೋಡಿದೀನಿ ಅದನ್ನ, ನಾನು ಸ್ವಯಂ ನೋಡಿ ನಾನು ಹೇಳ್ತಾ ಇರೋದು, ಕೇಳಿ ಹೇಳ್ತಾ ಇರೋದಲ್ಲ. ಕೆಲವೊಂದು ಥಿಯೇಟರ್ಗಳಲ್ಲಿ ಬೇವಿನ ಸೊಪ್ಪು ತಂದಿಟ್ಟಿರೋರು, ಅದರಿಂದ ಹೊಡೆಯೋದು ಅವರಿಗೆ, ದೇವ್ರು ಇಳಿಸ್ತೀವಿ ಅಂತ. ಸೊ ಇದೆಲ್ಲ ನಂಬಬಾರದು, ಯಾಕಂದ್ರೆ ಯಾವುದೇ ವ್ಯಕ್ತಿಯ ಮೇಲೆ ಇದೆ ಅಲ್ವಾ ಮಜಿ, ನೋಡ್ತಿರ್ತೀರ ನೀವು ಒಂದು ಮೈ ಮೇಲೆ ಯಾವ್ದೋ ಒಂದು, ಅಯ್ಯೋ ಬರೀ ದೇವ್ರು ಬರೋದು ಒಂದೇ ಅಲ್ಲಮ್ಮ, ಬಾಯಿಂದ ಲಿಂಗ ಎಲ್ಲ ಕೊಡ್ತೀವಿ ಅಂತಾರೆ, ನಾನು ಅದನ್ನು ನಂಬಲ್ಲ. ಸೃಷ್ಟಿ ಮುಗ್ದೋಗಿದೆ, ಮರು ಸೃಷ್ಟಿ ಮಾಡ್ಲಿಕ್ಕೆ ಮನುಷ್ಯನಿಗೆ ಯೋಗ್ಯತೆ ಇಲ್ಲ, ಬಚ್ಚಿಟ್ಕೊಂಡು ಕೊಡ್ಬೇಕಾವೆಲ್ಲ ಪವಾಡಗಳು ಅಂತ ಹೇಳ್ಬಿಟ್ಟು ಮಾಡ್ತಾರೆ ಕೆಲವರು, ಬಹಳ ಜನ ಮಾಡ್ತಾರೆ, ಲಿಂಗಗಳು ಕೊಡೋದು, ಭಸ್ಮಗಳನ್ನು ಕೊಡೋದು. ನಾನು ಇದನ್ನ ಖಂಡಿಸ್ತೀನಿ, ನಂಬಲ್ಲ ನಾನು ಇದನ್ನ. ಯಾಕಂದ್ರೆ ನಾವು ಒಂದು ಯಾವುದೇ ಒಂದು ಧಾರ್ಮಿಕತೆಯಲ್ಲಿ ಇದ್ದಾಗ ಧರ್ಮ ಏನ್ ಹೇಳುತ್ತೆ ಅನ್ನೋದನ್ನ ಮೊದಲು ತಿಳ್ಕೊಳ್ಬೇಕಾಗತ್ತೆ. ಧರ್ಮದ ಹಿನ್ನೆಲೆ ಏನು, ಧರ್ಮದ ಏನು ಪ್ರಾಮುಖ್ಯತೆ ಏನು, ಧರ್ಮ ಅನುಷ್ಠಾನ ಇವನ್ನೆಲ್ಲ ಯಾಕೆ ಮಾಡಿದ್ರು, ಅಥವಾ ಇದೇ ಇದೇ ಪ್ರಾಣಿಗಳನ್ನ ದೇವತಾ ಸ್ವರೂಪದಲ್ಲಿ ಯಾಕೆ ನಾವು ನೋಡ್ತೀವಿ, ಅದಕ್ಕೆ ತುಂಬಾ ದೊಡ್ಡ ಹಿನ್ನೆಲೆ ಇದೆ. ಅದನ್ನೆಲ್ಲ ತಿಳ್ಕೊಳ್ದಲ್ಲೇ ಸುಮ್ಮನೆ ದೇವ್ರು ಬಂತು, ನನಗೆ ಸುಬ್ರಹ್ಮಣ್ಯ ಇವಾಗ ಅವ್ರು ಯಾರ್ದು ಹೊಲನೋ ಗದ್ದೆನೋ ಏನೋ ಇರ್ತಾರೆ, ಅಲ್ಲಿ ದೇವಸ್ಥಾನ ಕಟ್ಕೊಂಡ್ರೆ ನಾಳೆ ಅದು ಸಾರ್ವಜನಿಕ ಆಗತ್ತೆ ಅಲ್ವಾ. ಕೊನೆಗೆ ಒಂದಿನ ಅದು ಧಾರ್ಮಿಕ ದತ್ತಿ ಇಲಾಖೆಯವರು ಯಾರೋ ಅಕ್ವೈರ್ ಮಾಡ್ತಾರೆ, ಅವಾಗ ಅವ್ನು ಹೊಲದವನು ಎಲ್ಲಿ ಹೋಗ್ಬೇಕು. ಸೊ ನಾವು ಏನ್ ಗೊತ್ತಪ್ಪ, ನಂಬಿ, ಮುಗ್ಧರಾಗಿ ನಂಬೇಡಿ, ಅಥವಾ ಮೂಢತ್ವದಲ್ಲಿ ನಂಬಬೇಡಿ. ಓಕೆ, ತಿಳ್ಕೊಂಡ್ಬಿಟ್ಟು ನಂಬೇಕಲ್ಲಪ್ಪ. ನಮ್ಮ ಜೊತೆಗೆ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗಿದ್ರೆ ಶಿವಣ್ಣ ಅವರಿದ್ದ ನಮ್ಮ ಜೊತೆಗೆ, ಉರಗ ತಜ್ಞರು, ನಮಸ್ಕಾರ. ಈಗ ಹಾವಿನ ಬಗ್ಗೆ ಮಾತಾಡ್ತಾ ಇದ್ವಿ, ಒಂದು ಗ್ರಾಮದಲ್ಲಿ, ಆಂಧ್ರಪ್ರದೇಶ ಒಂದು ಗ್ರಾಮದಲ್ಲಿ ಆಗಿರುವಂತ ಒಂದು ಘಟನೆ ಏನಪ್ಪಾ ಅಂದ್ರೆ, 26 ದಿನ ಪೂಜೆ ಮಾಡ್ತಾರೆ ಹಾವನ್ನ. ಪೂಜೆ ಅಂದ್ರೆ ಎಲ್ಲೂ ಕೂಡ ಕಟ್ಟಿ ಹಾಕೋದಿಲ್ಲ, ಹಿಡಿದಿಡೋದಿಲ್ಲ, ಆದ್ರೆ ಅದನ್ನ ಫಾಲೋ ಮಾಡ್ತಾ ಇರ್ತಾರೆ. ಅವ್ರು ಹೇಳಿದಾಗೆ ಎಲ್ಲೋ ಒಂದ್ ಕಡೆ ಅದಕ್ಕೆ ಸ್ಪೇಸ್ ಇಲ್ಲ ಹೋಗೋದಕ್ಕೆ, ಜನ ಎಲ್ಲೋದ್ರೂ ಜನ ಇರ್ತಾರೆ. ಅಂತ ಸಂದರ್ಭದಲ್ಲಿ 27ನೇ ದಿನ, ಅಷ್ಟೂ ದಿನ ಏನನ್ನು ಆಹಾರ ಸೇವಿಸೋದಿಲ್ಲ, 27ನೇ ದಿನ ಸಾವನ್ನಪ್ಪಿದೆ, ಅಂದ್ರೆ ಮರಣ ಹೊಂದಿದೆ. ಸೊ ಈ ಘಟನೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ಫಸ್ಟ್ ನೋಡಿದಾಗ ಏನ ಆಗಿರ್ಬೋದು ಅಲ್ಲಿ? ಇಷ್ಟೇ, ಏನಿಲ್ಲ, ಹಾವು ಹೆಣ್ಣು, ಅದು ಹೆಣ್ಣು ಜಾತಿ ಸೇರೋದು, ಅದು ಮೊಟ್ಟೆ ಹಾಕಿ ಈಗ 7 ತಿಂಗಳು 12 ದಿವಸದಲ್ಲಿ ಮೊಟ್ಟೆ ಹಾಕಿದೆ. ಅದು ಮೊಟ್ಟೆ ಹಾಕಿದ ತಕ್ಷಣ ಅದನ್ನು ಮುಚ್ಚಿ ಹೊರಗಡೆ ಬಂದಿದೆ, ಹಸುವು ಆಗಿದೆ. ಅದಕ್ಕೆ
ಹಸುವಾಗಿದೆ. ಇವರು ಅದೇ ಒಂದು 15 ದಿವಸ ವೆಯ್ಟ್ ಆಗಿದೆ, ಇವರೊಂದು 27 ದಿವಸ ವೆಯ್ಟ್ ಮಾಡಿದರೆ ಹಾವು ಜನ ಮಧ್ಯದಲ್ಲಿ ಸಿಲುಕ್ಬಿಟ್ಟಿದೆ. ಅದು ದೇವಸ್ಥಾನ ಇದು ದೇವರಾವು ಹಾಗೆ ಹೀಗೆ ಅಂತ ಈ ಹಾವನ್ನ ಹಾಗೆ ನೋಡ್ತಾ ದಿಸ ದಿಸ ಕಟ್ತಾ ಹಾಗೆ ಸ್ವತಂತ್ರ ಬೇಕು. ಸ್ವತಂತ್ರ ಇದ್ರೆ ಹಾವು ಬದುಕುತ್ತೆ, ಆಹಾರ ಹುಡುಕುತ್ತೆ. ಇವ್ರು ಏನ್ ಮಾಡಿದ್ದಾರೆ, ದೇವರಾವು ಅಂತ ಯಾರೋ ಒಬ್ರು ಮೂಢನಂಬಿಕೆಯಿಂದ ಹೇಳ್ಬಿಟ್ಟು ಇಡೀ ಜನ ಸೇರ್ಬಿಟ್ಟು ಈ ಹಾವು ಮೊದಲೇ ಹಸ್ತಿದೆ, ಬಟ್ಟೆ ಇಕ್ಕದ ಮೇಲೆ ತುಂಬಾ ವೀಕ್ ಆಗಿದೆ, ಮೊದಲೇ ಹಸ್ತಿದೆ. ಅದ್ರೊಳಕ್ಕೆ ಹಾವು ದೇವರಾವು ಸಿಕ್ತು, ದೊಡ್ಡ ನಾಗರಾವು ಎಡೆ ಎತ್ಬಿಡ್ತು, ನಮ್ಗೆ ದರ್ಶನ ಕೊಡ್ತು ಹಾಗೆ ಹೀಗೆ ಅಂತೇಳಿ ಈ ಮೂಢನಂಬಿಕೆಯಿಂದ ಯಾರೋ ಹೇಳಿದರೆ ಜನ ಸೇರಿದೆ. ಹಾವಿಗೆ ಅವಕಾಶ ಇಲ್ಲ, ಸುತ್ತಮುತ್ತ ಜನ ಇದೆ, ಹಾವಿಗೆ ಕನ್ಫ್ಯೂಸ್ ಆಗಿದೆ. ಯಾಕೆ ಬದುಕೋದು, ಯಾಕೆ ಬಚ್ಚವಾಗೋದು, ಇವ್ರು ಏನ್ ಮಾಡ್ತಾ ಇದಾರೆ, ನನ್ನ ಹೊಡೆದಾಕ್ತಾರ, ಸಹಿಸ್ತಾರ, ಹೇಗೆ ಏನು ಅಂತ ತುಂಬಾ ಚಿಂತೆಯಾಗಿದೆ. ಹಾವು ತುಂಬಾ ಚಿಂತೆಯಾಗಿ ಹಾವು ಅಲ್ದಿ 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 ಇವತ್ತು ನಾಳೆ ದಿಸ ದಿಸ ಯಾರು ಬಿಟ್ಟಿಲ್ಲ ಅದ ಆಚೆ ಕಡೆಗೆ. ಸ್ವತಂತ್ರ ಓಡಾಡಿದೆ ನಿಜ, ಈ ಜನ ಹೊರಗಡೆ ಎಲ್ಲರೂ ಹೋಯ್ತಾರೆ, ಅಲ್ಲೊಬ್ರು ನಿಂತ್ಕೊಳ್ಳೋದು, ಇಲ್ಲೊಬ್ರು ನಿಂತ್ಕೊಳ್ಳೋದು, ಇಲ್ಲೊಬ್ರು ನಿಂತ್ಕೊಳ್ಳುವಾಗ ಸುತ್ತಾಡ್ತಾ ಇದೆ. ಒಂದು ಕಡಿಮೆ ಅಂದ್ರೆ ಒಂದು 10 ಕುಂಟೆ ಒಳಗೆ ಸುತ್ತಾಡ್ತಾ ಇದೆ. ಹಾವಿಗೆ ಸುತ್ತಾಡಿ 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 ಹಾರ್ಟ್ ಫೇಲ್ ಆಗಿದೆ. ಯಾವ ವಿಷನೂ ಕೊಟ್ಟಿಲ್ಲ, ಯಾವುದೂ ಇಲ್ಲ, ನಾನು ಯಾಗಿದ್ರು ಸಾಯ್ತೀನಿ ಅಂತ ಅದು ಗೊತ್ತಾಗ್ಬಿಟ್ಟಿದೆ. ಹಾರ್ಟ್ ಫೇಲ್ ಆಗಿ ಮನಗುತ್ತವು ಸತ್ತಿದೆ. ಇವರು ಸತ್ತ ಮೇಲೂ ದೇವರು ಅಂತ ಪೂಜೆ ಮಾಡ್ತಾ ಇದಾರೆ. ಇದೆಲ್ಲ ಅವಿವೇಕಿತರ. ನಮ್ ಜನಕ್ಕೆ ಯಾವತ್ತು ಯಾವ ಪ್ರಾಣಿ ಹೆಂಗ್ ಸರಿ ಸ್ವತಂತ್ರ ಬಿಡ್ಬೇಕು. ಈಗ ತಾವುಗಳೇ ಒಂದು ಊರ ಬದುಕಾರ ಕೇಳಿ, ತಾವುಗಳೇ ಒಂದೇ ಮನೆಯೊಳಗೆ ಇರ್ತಾರ ಕೇಳಿ, ಯಾಕೆ ಪ್ರಾಣಿ ಮೇಲೆ ನೀವು ದೇವರು 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 ಅಂತ ಪ್ರಾಣಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯಿಸಿದ್ರಿ? ಇಡೀ ಗ್ರಾಮಕ್ಕೆ ಕಂಪ್ಲೇಂಟ್ ಆಗತ್ತೆ. ಇದು ಊಟನೂ ಇರ್ಲಿಲ್ಲ, ಮೋಸ್ಟ್ಲಿ 26 ದಿನ ಹಸ್ಕೊಂಡು ಎಲ್ಲಿ ಸಿಗುತ್ತೆ? ಅಕಸ್ಮಾತ್ ಸಿಕ್ಕಿದ್ರು ಅದು ಒಂದು ಅದು ನಾಚಿಕೆ ಸ್ವಭಾವ. ಅವಾಗೆ ಅವಾಗೆ ನಾಚಿಕೆ ಸ್ವಭಾವ, ತಿಂದಿದ್ರು ಅದನ್ನ ವಾಂತಿ ಮಾಡುತ್ತೆ. ವಾಂತಿ ಮಾಡಿದ್ರೆ ಅಯ್ಯೋ ನನ್ನ ತಿಂದಿರತ್ತೇನು ನನ್ನ ನೋಡ್ತಾ ಇದಾರೆ ಅಂದ್ಬಿಟ್ಟು ವಾಂತಿ ಮಾಡುತ್ತೆ. ಅಂತ ಪ್ರಾಣಿಯ ಯಾಕೆ ನೀವು ಈ ತರ ತೊಂದರೆ ಕೊಟ್ಟಿ, ಈ ತರ ಪ್ರಾಣಿ ಹಾರ್ಟ್ ಫೇಲ್ ಮಾಡಿದ್ರಿ, ಅದೇ ಮನ್ಸಾಗಿ ಏನ್ ಮಾಡ್ತಾ ಇದ್ರಿ, ಸರ್ಕಾರಕ್ಕೆ ಎಷ್ಟು ಬೊರೆ ಹೋಗ್ತಾ ಇದ್ರಿ? ಈಗ ಇದಕ್ಕೆ ಮೊರೆ ಹೋಗ್ಯಾರ ಯಾರು? ಈ ಗ್ರಾಮಕ್ಕೆ ಬರೀ ಹೊಣೆ. ಅವ್ರು ಪೂಜೆ ಮಾಡ್ತಾ ಇರೋದು ಎಲ್ಲಾರ್ಗು ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ತುಂಬಾ ಪ್ರಾಣಿ ಮೇಲೆ ಕೃತಜ್ಞತೆ ಇರಬೇಕು. ನಿಜ, ಅದು ಮತ್ತೊಂದು ಶಿವನಾರ ಹೇಳಿದ ಹಾಗೆ ಆಹಾರ ಒಂದು ಒಂದು ಪ್ರಾಣಿಯ ಒಂದು ಆಹಾರವನ್ನ ತ್ಯಜಿಸಿ ಇರುವಂತಹ ಶಕ್ತಿ ಸಾಮರ್ಥ್ಯ ಎಷ್ಟು ದಿನ ಅನ್ನುವಂಥದ್ದು ನಮ್ಗಳಿಗೆ ಯಾರಿಗೂ ಗೊತ್ತಿಲ್ಲ. ನಾವು ಸ್ಟಡಿ ಮಾಡಿಲ್ಲ, ನಾವೇ 2 ದಿನ ಆಹಾರ ಬಿಟ್ಬಿಟ್ರೆ ನಮ್ ಸ್ಥಿತಿ ಎಂತ ಹೇಗಾಗುತ್ತೆ ಅಂತ ಇನ್ನೊಂದು ಹೇಳ್ತೀನಿ. ಆಮೇಲೆ ಅದೇ ಒಂದು 15 ದಿವಸ ಆಗಿದೆ ಮೊಟ್ಟೆಯ ಕೀಚು ಬಂದೆ, ಪುನಃ ಇವ್ರು 27 ದಿವಸ, ಎಷ್ಟು ದಿವಸ ಆಯ್ತು? ಒಂದು ಹಾವು 1 ತಿಂಗಳು 12 ದಿವಸ ಗಂಟ ಬೇಕಾದ್ರೆ ಹಸು ತಡಿಬಹುದು, ಆಮೇಲೆ ಬಾಡುತ್ತೆ ಹಾವು. ಈಗ ಬಾಡಿದೆ ಹಾವು, ಅದು ಹಾವು ಬಾಡಿದೆ, ಬಾಡದ್ಮೇಲೆ ಕರಳೆಲ್ಲ ಮದ್ದು ಆಗುತ್ತೆ, ತಿರುಗಿ ತಿರುಗಿ ಹಾವು. ಇವತ್ತೆಲ್ಲ ಹಾವು ತಿರುಗಾಡ್ಬೇಕು ಅಂದ್ರೆ ಇವತ್ತೆಲ್ಲ ಒಂದು ಇಲ್ಲಿಂದ 25 ಕಿಲೋ, ಇಲ್ಲಿಂದ 25 ಅಡಿ, ಇಲ್ಲಿ ಹಿಂಗೆ 25 ಅಡಿ, ಅದೊಂದು ಸರಣಿ ಮಾಡ್ಕೊಳುತ್ತೆ. ಅಲ್ಲಿ ಇಲಿಗಳು ಕಪ್ಪೆಗಳು ಅವರೆಣ್ಣೆಗಳು ಅಂಟಗೋದ್ರು ಅಲ್ಲಿ ಎಲ್ಲಿದೆಯೋ ಅಲ್ಲಿ ವಾಸ ಮಾಡ್ತಾ ಇರುತ್ತೆ ಹಾವು. ಅಷ್ಟಲ್ಲಿ ತಿರುಗುವಂತ ಹಾವು 27 ದಿವಸಕ್ಕೆ ಒಂದು 10-20 ಕಿಲೋಮೀಟರ್ ಓಡಾಡಿಲ್ವಾ? ಎಷ್ಟು ಸುಸ್ತಾಗುತ್ತೆ ಒಬ್ಬ ಮನುಷ್ಯನ ಓಡಾಡಿಸಿ, ಅವನ್ ಏನಾಗ್ತಾನೆ ನೋಡದ, ಊಟ ಕೊಡದಂತೆ, ಆಹಾರ ಇಲ್ಲದೆ. ಯಾವುದು ಮೂಢನಂಬಿಕೆ ಬೇಡಿ ನೋಡಿ, ಈ ತರ ಪ್ರಾಣಿಗಳು ಎಷ್ಟೋ ಹೋಗ್ತಾ ಇದೆ. ನಮ್ಮ ಅರಣ್ಯದವರಿಗೂ ಹೇಳ್ತಾ ಇದ್ರು ಕೇಳಿ, ಪ್ರಾಣಿ ಪಕ್ಷಿಗಳನ್ನ ಸಾಯಿಸ್ತಾ ಇರೋದೇ ಅರಣ್ಯದವರು. ಹೇಳ್ಬೇಕು ಅಂದ್ರೆ ಇವ್ರದ್ದು ಮೂಢನಂಬಿಕೆ ಇವೆಲ್ಲ, ಇವ್ರು ಯಾಕೆ ನೀವು ಹಿಡಿಯಲ್ಲ? ನಾವು ಪ್ರಾಣಿ ರಕ್ಷಣೆ ಮಾಡ್ಬೇಕು, ಮುಂದಿನ ಪೀಳಿಗೆ ಬೇಕು ಅಂದ್ಬಿಟ್ಟು ಇಲ್ಲಿಂದ ಹಿಡಿದು ಕಾಡು ಬಿಡ್ತಾ ಇದೀವಿ. ಯಾತಕ್ಕೆ ಮುಂದೆ ನಮ್ಮ ಮಕ್ಕಳುಗಳಾದ್ರೂ ಕಾಡಲ್ಲಿ ಹೋಗಿ ನೋಡ್ಲಿ ಅಂತ, ಇಲ್ಲೇ ಸಾಯಿಸ್ಬಿಟ್ರೆ ಏನ್ ಮಾಡ್ತಾರ ಮಕ್ಕಳು? ಅವುಗಳ ಬದುಕು ಹಕ್ಕನ್ನ ನಾವು ಕಿತ್ಕೊಳಕ್ ನಾವೇ ಯಾರು ಅಂತ ಅಲ್ವಾ? ನಿಜವಾಗ್ಲೂ ನಮ್ಗೆ ದೇವರ ಬೇಜಾರಾಗ್ಬಿಟ್ಟಿದೆ. ಮುರುಘ ತಜ್ಞರಲ್ಲಿ ಎಲ್ಲರೂ ಕೇಳ್ಕೊಳ್ಳೋದಿಷ್ಟು, ಎಷ್ಟೋ ಪ್ರಾಣಿಗಳು ರಕ್ಷಣೆ ಮಾಡ್ತಾ ಇದಾರೆ, ನಮ್ಮ ಮುರುಘ ತಜ್ಞರು ತುಂಬಾ ಕಷ್ಟ ಪಡ್ತಾ ಇದಾರೆ. ಮನೆಗೆ ಬಂದ ಹಾವ ಸರ್ಕಾರಕ್ಕೆ ಫೋನ್ ಮಾಡಲ್ಲ, ಬಿಬಿಎಂಪಿಗೆ ಫೋನ್ ಮಾಡಲ್ಲ, ಮುರುಘ ತಜ್ಞರ್ಗೆ ಫೋನ್ ಮಾಡ್ತಾರೆ. ಅವ್ರು ಕಷ್ಟ ಕಚ್ಚಿಸ್ಕೊಂಡು ಏನ ಹಾವ ರಕ್ಷಣೆ ಮಾಡಿ ಕಾಡ ಬಿಡ್ತಾ ಇದಾರೆ. ಅವ್ರಿಗೆ ಏನ್ ಹೆಲ್ಪ್ ಮಾಡ್ತಾ ಇದ್ದೀರಿ ಓಲಿ? ಬೇಡ ಹೆಲ್ಪ್ ಮಾಡೋದು ಬೇಡ, ನೀವು ಆ ಪ್ರಾಣಿ ಉಳಿಸಕ್ಕೆ ವ್ಯವಸ್ಥೆ ಮಾಡಿ. ಒಂದು ಬ್ರೇಕ್ ತಗೊಳ್ತೀನಿ, ಬ್ರೇಕ್ ಆದ್ಮೇಲೆ ಚರ್ಚೆನ ಮುಂದುವರಿಸ್ತೀವಿ ವೀಕ್ಷಕರೇ. ಈಗೊಂದು ಬ್ರೇಕ್, ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರಿಯುತ್ತೆ. ಬ್ರೇಕ್ ಆದ್ಮೇಲೆ
ಹಿನ್ನೆಲೆ ದುರ್ಗಾಡ ನಾಗರಹಸ್ಯ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಶಿವಣ್ಣ ಅವರು ಹೇಳಿದ್ರು, ಒಂದು ಹಾವನ್ನ ಪೂಜೆ ಮಾಡುವಂತ ಪದ್ಧತಿ ಇಟ್ಕೊಳ್ಳೋದು, ಅದ್ರದ ಅದು ಮೊಟ್ಟೆ ಹಾಕಿದೆಯೋ ಅಥವಾ ಪೊರೆ ಬಿಡ್ತಾ ಇದೆಯೋ ಅದ್ರ ಸ್ಥಿತಿ ಏನು ಅಂತ ಗೊತ್ತಿರೋದಿಲ್ಲ. ಆದ್ರೆ ನಾಗಾರಾಧನೆ ಅನ್ನುವಂಥದ್ದು ಆರಂಭ ಆಗಿತ್ತು. ಒಂದು ನೀವು ಒಂದ್ಸರಿ ಹೇಳಿದ್ರಿ, ಹಾವಿಗೆ ಹಾಲು ಹಾಕೋ ಉದ್ದೇಶ ಏನಿತ್ತು? ಅದು ತುಂಬಾ ನಾಗರ ಹಾವುಗಳ ಸಂತತಿ ಇದ್ದ ಕಡಿಮೆ ಆಗಲಿ ಅನ್ನುವಂತ ಒಂದು ಉದ್ದೇಶ ಏನು? ಆದ್ರೆ ಹಾವಿಗೆ ಹಾಲೇ ಆಹಾರ ಕೊಡುವಂತದ್ದು, ಪೂಜೆ ಮಾಡುವಾಗ ನೈವೇದ್ಯ ಅಂತ ಕೊಡುವಂತದ್ದು ಅದನ್ನ ಹೇಳ್ತಾ ಇರೋದು ಏನ್ ಗೊತ್ತಪ್ಪ, ಮೊದ್ಲಿನ ಕಾಲದವರು ಯಾವುದೇ ಒಂದನ್ನ ಅಪರಾಧ ಅಂತ ತಗೊಳ್ಳೋರು ಅಂದ್ರೆ ಕಂಟ್ರೋಲ್ ಸ್ಥಿತಿಯಲ್ಲಿ ಸೃಷ್ಟಿಯಲ್ಲಿ ಅದು ತನ್ನ ಸಂತಾನವನ್ನ ಬೆಳೆಸ್ಕೊಳ್ಳೋದನ್ನ ನಾವು ಅದನ್ನ ಹಿಡಿತಾ ತಂದಾಗ ಅದು ಅಪರಾಧ ಅಂತಲೇ ಹೇಳೋದು. ಅಂದಾಗ ಅದಕ್ಕೆ ಆ ರೀತಿಯಲ್ಲಿ ಕೊಡ್ತಾ ಇದ್ರು. ಬಿಟ್ರೆ ಖಂಡಿತ ಹಾಲನ್ನ ಕುಡಿಯೋದಿಲ್ಲ, ಹಾಲು ಕುಡಿದ್ರೆ ನಿಮೋನಿಯಾ ಬರುತ್ತೆ, ಅದೆಲ್ಲವೂ ಗೊತ್ತಿತ್ತು ಅವರಿಗೆ. ಇವಾಗಂದ್ರೆ ಇವಾಗ ಇವಾಗ ನೋಡಿ, ಅವಾಗ ಕಾಡಿನ ಸಂಖ್ಯೆ ಜಾಸ್ತಿ ಇತ್ತು, ಮನೆಗಳು ಕಡಿಮೆ ಇರ್ತಿತ್ತು, ಪ್ರಾಣಿಗಳು ಎಲ್ಲಾ ರೀತಿ ಪ್ರಾಣಿಗಳು ಜಾಸ್ತಿ ಇರ್ತಿತ್ತು. ಇವಾಗ ಅದು ಕಡಿಮೆ ಆಗ್ತಾ ಇದೆ, ಆಯ್ತಾ? ಇವಾಗ ನೋಡಿ ರೋಡ್ ವೈಡ್ನಿಂಗ್ ಟೈಮ್ ಅಲ್ಲಿ ಎಷ್ಟೊಂದು ಹಾವುಗಳು ಸಿಗ್ತಾ ಇದೆ ಅಲ್ವಪ್ಪ. ಅವಾಗಿನ ಕಾಲದವ್ರು ಏನ್ ಮಾಡ್ತಿದ್ರು ಅಂದ್ರೆ ತಮ್ಮ ತಪ್ಪನ್ನ ಅರಿತುಕೊಂಡು ಅದಕ್ಕೆ ಸಂಸ್ಕಾರವನ್ನ ಅವರದೇ ಆದ ಭಾವನೆಯಲ್ಲಿ ಕೊಟ್ಕೊಂಡು ಪೂಜೆ ಮಾಡಿ ಅದನ್ನ ಹಿಡಿತಕ್ಕೆ ತರ್ತಾ ಇದ್ರು. ಮತ್ತೆ ಇವ್ರು ಹೇಳ್ತಾ ಇದ್ರು ಈಗ ಅದು ಮೊಟ್ಟೆ ಇಟ್ಟಿದೆ ಮೊಟ್ಟೆ ಇಟ್ಟಿದೆ ಅಂತ. ಪೊರೆ ಬಿಡುವಾಗ ಯಾವುದೇ ಹಾವು ಮೊಟ್ಟೆ ಇಡಲ್ಲ, ಪೊರೆ ಬಿಡುವ ಸಮಯವೇ ಬೇರೆ, ಮೊಟ್ಟೆ ಇಡುವ ಸಮಯವೇ ಬೇರೆ. ಯಾಕಂದ್ರೆ ಅದು ಪೊರೆ ಬಿಟ್ಟಿದೆ ಅಂತ ಮತ್ತೆ ಕುತ್ತಿಗೆ ಹತ್ರನು ಅದ್ರದ್ದು ಸ್ವಲ್ಪ ಇದು ಏನದು ಪೊರೆ ಇನ್ನೂ ಪೂರ್ತಿ ಕ್ಲಿಯರ್ ಆಗಿಲ್ಲ, ಕಾಣಿಸ್ತಾ ಇದೆ. ಆಯ್ತಾ? ಇಲ್ಲಿ ಏನಾಗಿದೆ ಅಂದ್ರೆ ಅದು ಪೊರೆ ಬಿಡುವ ಸಮಯದಲ್ಲಿ ಅದು ಅವತ್ಕೊಂಡು ಕೂರತ್ತೆ. ಮಿನಿಮಮ್ 36 ಡೇಸೋ 40 ಡೇಸೋ ಅದು ಬರೀ ಪೊರೆ ಕಳ್ಚಕ್ ಬೇಕಾಗಿರುತ್ತೆ. ಆಯ್ತಾ? ಒಳಗಿನ ಪೊರೆ ಕ್ಲೀನ್ ಆದ್ಮೇಲೆ ಹೊರಗಿನ ಚರ್ಮ, ಪೊರೆ ಮೀನ್ಸ್ ಚರ್ಮ ಬೀಳೋ ಅಂತದ್ದು. ಆಯ್ತಾ? ಆ ಸಮಯದಲ್ಲಿ ಅದಕ್ಕೆ ಫಸ್ಟ್ ಆಫ್ ಆಲ್ ಕಣ್ಣು ಕಾಣೋದಿಲ್ಲ, ಕಚ್ಚೋದಕ್ ಸಾಧ್ಯ ಇಲ್ಲ, ಅದು ಆಹಾರ ಸೇವನೆ ಸಾಕಷ್ಟು ತಿನ್ಬಿಟ್ಟು ಅದು ಕೂತ್ಕೊಂಡಿರುತ್ತೆ. ಹೇಗೆ ಒಂದು ಮನುಷ್ಯ 30 ದಿನ ತನಕ ನೀರಿಲ್ದೆ ಇರಬಹುದು, ಸ್ಟೋರೇಜ್ ವಾಟರ್ ನ ಬಾಡಿ ಯುಟಿಲೈಸ್ ಮಾಡ್ಕೊಳ್ಳುತ್ತೆ, ಅದೇ ತರ ಪ್ರತಿ ಒಂದು ಪ್ರಾಣಿಯಲ್ಲೂ ಅದರದೇ ಆದ ಸಿಸ್ಟಮ್ ಅನ್ನೋದು ಇದ್ದೇ ಇದೆ. ಪ್ರತಿ ಒಂದು ಪ್ರಾಣಿಯು ಇಂತಿಷ್ಟು ದಿನ ಆಹಾರ ಇಲ್ಲದೆ ಅಂತ ಇರುತ್ತೆ. ಇವಾಗ ಹಾಕ್ತೋ ನೋಡೋದ್ರೆ ದೊಡ್ಡ ದೊಡ್ಡ ಹಾವುಗಳು ತುಂಬಾ ಆಹಾರವನ್ನು ತಿಂದು 3 ತಿಂಗಳು ಗಿಡಕ್ಕೆ ಸುತ್ತ ಹಾಕೊಂಡು ಕೂತ್ಕೋತಾವೆ ಹೆಬ್ಬಾವುಗಳೆಲ್ಲ. ಅದು ಡೈಜೆಸ್ಟ್ ಆಗ್ಬೇಕಲ್ಲ, ನಮ್ ತರ ಇರಲ್ಲ ಅದಕ್ಕೆ ಕರುಳು ಎಲ್ಲ ಅಲ್ವಾ. ಹಾಗಾಗಿ ಇದು ಏನಾಗಿದೆ ಅಂದ್ರೆ ಆಹಾರವಿಲ್ದಲೇನೆ ಇದು ಸತ್ತಿರುವಂತದ್ದು. ಮುಖ್ಯವಾಗಿ ನಾವು ಅದನ್ನ ಗಮನಿಸಬೇಕಾಗತ್ತೆ. ಅದು ಪೊರೆ ಬಿಡ್ಲಿಕ್ಕೋಸ್ಕರ ಬಂದಾಗ ಅದು ಕದಲಿಲ್ಲ. ಯಾವಾಗ ಕದಲಿಲ್ಲ, ಇವ್ರದ್ದು ಒಂದು ಭಾವನೆಯಲ್ಲಿ ಅಂದ್ರೆ ಅದೇ ಭಕ್ತಿ ಭಾವ, ಮಹಿಮೆ ಇದೆ ಅಂತ. ಇನ್ನು ಪುಣ್ಯ ಭೂಮಿ ಅಗಿಯಕ್ ಶುರು ಮಾಡಿಲ್ಲ, ನಿಧಿ ಇದೆ ಅಂತ ತಿಳ್ಕೊಂಡು. ಯಾಕಂದ್ರೆ ನಮ್ ಜನಗಳಲ್ಲಿ ಅಷ್ಟು ಮೂರ್ಖತ್ವ ಬಂದ್ಬಿಟ್ಟಿದೆ. ಎಲ್ಲಾದ್ರೂ ಒಂದು ಕತ್ತೆ ನಾಯಿ ಆಟಾಡ್ತಿದ್ರೆ ಅಲ್ಲಿ ನಿಧಿ ಇದೆ ಅಂತಾರೆ, ಯಾವುದು ಮತ್ತೆ ಕೋತಿ ಮತ್ತು ನಾಯಿ ಆಟಾಡ್ತಿದ್ರೆ ಅಲ್ಲಿ ನಿಧಿ ಇದೆ ಅಂತಾರೆ. ಅಂದ್ರೆ ಇದೇನಾಗಿದೆ ಗೊತ್ತಪ್ಪ, ಹಾಫ್ ನಾಲೆಜ್, ಅರೆ ತಿಳುವಳಿಕೆಗಳು. ಯಾವತ್ತೂ ತಿಳುವಳಿಕೆ ಒಳ್ಳೇದು, ಪೂರ್ತಿ ತಿಳಿದಲೇ ಇದ್ರೆ ಒಳ್ಳೇದು. ಈ ಅರೆ ತಿಳುವಳಿಕೆ ಇದೆಯಲ್ಲ, ಇದು ಬಹಳ ಡೇಂಜರ್ ಅವರಿಗೂನು ಬೇರೆಯವ್ರಿಗೂನು. ಇಲ್ಲಿ ಏನಾಗುತ್ತೆ, ನಾವು ಇವಾಗ ಪೂಜೆ ಮಾಡ್ಬೇಕು ಮಾಡಿದ್ರಲ್ಲ, ಪೂಜೆ ಮಾಡುವಾಗ ಅದರ ಆಹಾರ ಏನ್ ಬೇಕು ಅದನ್ನ ಕೊಡ್ಬೇಕು ಅವರು. ಪೂಜೆ ಮಾಡಿದ್ರ ಹೋಗ್ಲಿ, ಕಾಪಾಡಿದ್ರ ಹೋಗ್ಲಿ, ಬಟ್ ಪೊರೆ ಬಿಡುವ ಸಮಯದಲ್ಲಿ ಆಹಾರ ಸೇವನೆ ಮಾಡೋದಿಲ್ಲ. ಅದು ಅಂದ್ರೆ ಪೊರೆ ಒಂದ್ಸತಿ ಕಳ್ಚಕ್ ಶುರು ಆಯ್ತು ಅಂದ್ರೆ ಆ ಪ್ರೊಸೆಸ್ ಎಷ್ಟು ದಿನ ಇರ್ಬೋದು? ಅದು 36 ದಿನನೋ ಏನೋ ಬರುತ್ತೆ, ಅದು ಪೂರ್ತಿ ಬಿಟ್ಕೊಳ್ಳೋದಿಕ್ಕೆ ಸೈಲೆಂಟ್ ಆಗದ ಹಾಗೆ ಉದ್ದ ಕೂತ್ಕೊಂಡ್ಬಿಟ್ಟು ತದನಂತರ ಅದು ಬಿಟ್ಕೊಂಡಿರುತ್ತೆ. ಖರೆ ನಮ್ಮ ತೋಟಗಳಲ್ಲಿ ನಾವು ನೋಡಿದೀವಿ ಪೊರೆ ಬಿಡುವಂತ ಸ್ಥಿತಿಯನ್ನ. ಆಹಾರ ಇಲ್ಲಿ ಇರುತ್ತೆ ಇರುತ್ತೆ ಇರುತ್ತೆ, ಆಹಾರವಿಲ್ಲದೆ ಇರುತ್ತೆ. ಯಾಕಂದ್ರೆ ಅದಕ್ಕೆ ಏನ್ ಗೊತ್ತಪ್ಪ, ಒಂದ್ಸತಿ ಈಗ ಇನ್ನೊಂದು ವಿಶೇಷ ಹೇಳ್ತೀನಿ ಕೇಳಿ. ಪಾರಿವಾಳ ಇದೆಯಲ್ಲ, ಪಾರಿವಾಳ ಎಚ್ಚರವಾಗಿದ್ದಾಗ ಮಾತ್ರ ಡೈಜೆಸ್ಟಿವ್ ಸಿಸ್ಟಮ್ ಆಕ್ಟಿವ್ ಆಗಿರುತ್ತೆ. ಕಣ್ಮುಚ್ಕೊಂಡು ನಿದ್ರೆ ಮಾಡುವಾಗ ಅದ್ರದ್ದು ಆಹಾರಗಳು ಜೀರ್ಣಶಕ್ತಿ ಕಡಿಮೆ ಆಗ್ಬಿಟ್ಟಿರುತ್ತೆ, ಜೀರ್ಣವೇ ಆಗಲ್ಲ. ಮತ್ತೆ ಅದು ಎಚ್ಚರವಾದಾಗ್ಲೇನೆ, ಯಾಕಂದ್ರೆ ನಾನು ಪಾರಿವಾಳ ಒಂದು ರೆಸ್ಕ್ಯೂ ಮಾಡಿದೀನಿ, ಅದನ್ನ ನಾನು ಕಣ್ಣಾರೆ ನೋಡಿದೀನಿ. ತುಂಬಾ ಸತಿ ನಾವು ಅಬ್ಸರ್ವ್ ಮಾಡಿ ಏನಿದು ನೈಟ್ ತಿನ್ಸಿದ್ದು, ಕೆಲವು ಸತಿ ಬೆಳಿಗ್ಗೆ ನಮಗೆ ಗೊತ್ತಿಲ್ಲ ಅದು ರೆಸ್ಕ್ಯೂ ಮಾಡೋದು. ನಾವು ಒತ್ತಾಯದಿಂದ ಕಾಳು ಹಾಕಿದಾಗ ರಾತ್ರಿ ಕಾಳು ಜೊತೆಗೆ ಹೊರಗೆ ಬಂದಿದೆ, ಅವಾಗ ನಾವು ಇದನ್ನ ಗಮನ ಮಾಡಿ ಸೊ ಅದನ್ನ ಸ್ಟಡಿ ಮಾಡಿದಾಗ ನಮಗೆ ಗೊತ್ತಾಯ್ತು ನೈಟ್ ಟೈಮ್ ಇದಕ್ಕೆ ಡೈಜೆಸ್ಟಿವ್ ಸಿಸ್ಟಮ್ ತಣ್ಣಗಾಗಿರುತ್ತೆ ಅಂತ. ಅದೇ ತರ ಪೊರೆ ಬಿಡುವ ಸಮಯದಲ್ಲಿ ಯಾವುದೇ ಹಾವುಗಳು ತಿನ್ನೋದಿಲ್ಲ, ಆಹಾರ ತಿನ್ನಕ್ ಬರಲ್ಲ, ಅವು ಕಣ್ಣು ಕಾಣಲ್ಲ, ಕುರುಡಾಗಿರ್ತವೆ, ಕಣ್ಣು ಕೂಡ ಕಾಣಲ್ಲ ಅವಕ್ಕೆ. ಅಂತಹ ಸ್ಥಿತಿಯಲ್ಲಿ ಬಂದಂತಹ ಹಾವು ಒಂದೇ ಕಡೆ ಇದ್ದದ್ ನೋಡಿ ಇವರು ಓ ಇದೇನೋ ಸುಬ್ರಹ್ಮಣ್ಯ ಸ್ವಾಮಿ ಬಂದ್ಬಿಟ್ಟಿದೆ, ಮತ್ತೆ ಅದ್ರ ಜೊತೆ ಇದೊಂದಲ್ಲ ನಮ್ಮಲ್ಲಿ ದೇವ್ರು ಬಂತು ಅಂತ ಕುಣಿತಾರಲ್ಲ, ಫಸ್ಟ್ ಇದನ್ನ ಖಂಡಿಸ್ಬೇಕು. ದೇವ್ರ ಅವ್ರು ಏನ್ ಹೇಳ್ತಾರೋ ಅದನ್ನೇ ನಂಬುವಂತದ್ದು ಜನಗಳು. ಇದು ಬಹಳ ಒಂದು ಮೂರ್ಖತನದ ಪರಮಾವಧಿಯಮ್ಮ ಇದು. ಮೊದ್ಲಿಗೆ ನಾನು ಹೇಳೋದಿಷ್ಟೇ, ಯಾವುದೇ ಪ್ರಾಣಿಗಳಲ್ಲಿ ನಿಮಗೆ ಭಕ್ತಿ ಇದ್ರೆ ಅದಕ್ಕೆ ಊಟ ಕೊಟ್ಟು ಕಾಪಾಡಿ, ಊದ್ಕಡ್ಡಿ ಬೆಳಗ್ಬಿಟ್ಟು ಕಾಪಾಡಬೇಡಿ.
ನಾ ಹೇಳೋದು. ಈಗ ನೋಡಿ ನಾಗರ ಪಂಚಮಿ ಬಂತು, ಇಲ್ಲಿ ನೋಡಿ ಅಮ್ಮಜಿ ಈಗ ಮೊಟ್ಟೆ ಇಟ್ಟಿದ್ದಾರೆ, ಮೊಟ್ಟೆ ಅದರ ಪ್ರಿಯ ಆಹಾರ ಇಲ್ಲ, ಏನಾಗುತ್ತೆ ಇಲ್ಲ ಅದು ಪೊರೆ 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 ಬಿಡುವಾಗ ಅದು ತಿನ್ನೋದಿಲ್ಲ ಒಂದು. ಎರಡನೇದು ಶೈಯಿಂಗ್ ನೇಚರ್ ಇರುತ್ತೆ, ಅದಕ್ಕೆ ನಾಚಿಕೆ ಅದು ತಿನ್ನೋವಾಗ ಡಿಸ್ಟರ್ಬ್ ಆದ್ರೆ ಅದ್ ಬಾಯಲ್ಲಿ ಹಾಗೆ ಕಚ್ಚಿಸ್ಕೊಂಡು ಎಷ್ಟೋ ಸತಿ ನಾ ಹಾವುಗಳು ಸತ್ತಿರೋದುಂಟು. ಬೇರೆಯವ್ರು ಬಂದು ನೋಡಿದಾಗ ಡಿಸ್ಟರ್ಬ್ ಆದಾಗ ಅದು ನುಂಗ್ತಾ ಇರುತ್ತಲ್ಲ ಅದ್ ಹಾಗೆ ಸ್ಟಾಪ್ ಮಾಡ್ಕೊಂಡ್ಬಿಡುತ್ತೆ. ಅವ್ರು ಹೊಡಿತಾರಾ ಏನು ಅದ್ರ ಕಡೆ ಗಮನ ಹೋದಾಗ ಪಾಪ ಅದು ಉಸಿರು ಕಟ್ಟಿ ಸತ್ತು ಹೋಗುತ್ತೆ. ಆಯ್ತಾ, ಇದೆಲ್ಲ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಪ್ರತಿಯೊಂದು ಪ್ರಾಣಿಗಳ ಬಗ್ಗೆನು ಕಾಳಜಿಯಿಂದ ನಾವು ತಿಳ್ಕೊಂಡಾಗ ಅದ್ರ ಬಗ್ಗೆ ನಮ್ಗೆ ಪ್ರೀತಿನೂ ಬರುತ್ತೆ, ಗೌರವನೂ ಬರುತ್ತೆ. ಅದಕ್ಕೆ ಅವ್ರು ಚೆನ್ನಾಗಿ ಆಹಾರ ಕೊಟ್ಟು ಬೇರೆ ಕಡೆಗೆ ಬಿಟ್ಟಿದ್ರೆ ಅದು ದೇವರದು ಒಂದು ಧರ್ಮಕ್ರಿಯೆ ಮಾಡಿದ್ರು ಅಂತ. ಈ ತರ ಸುಮ್ಮನೆ ಅರಶಿನ ಕುಂಕುಮ ಹಚ್ಕೊಂಡು ಅದಕ್ಕೆ ಕೂದಗಡ್ಡಿ ಬೆಳಕೊಂಡು ಹಾಲಿಟ್ವಿ ತಪ್ಪಮ್ಮ. ಇದು ಎಲ್ಲರಲ್ಲೂ ಒಂದ್ ಜಾಗೃತಿ ಮೂಡ್ಬೇಕು. ಯಾಕಂದ್ರೆ ಅವಾಗವಾಗ ಆಗ್ತಿರ್ತವೆ, ಮತ್ತೆ ಮಾತಾಡ್ತೀವಿ, ಮತ್ತೆ ಚರ್ಚೆ ಸೀಮಿತ ಆಗುತ್ತೆ. ಆಕ್ಚುಲಿ ಅದು ಮುಂದುವರಿಯೋದಿಲ್ಲ ಅಂತ. ಅದು ಒಂದ್ ಸ್ವಲ್ಪ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಇಡೀ ಎಲ್ಲಾ ಕಡೆ ಕೂಡ ಎಲ್ಲಾ ಮಾನವ ಕುಲಕ್ಕೂ ಕೂಡ ಅದು ಜಾಗೃತಿ ಮೂಡ್ಬೇಕು. ಏನು ಹಾವಿಗೆ ನಾವ್ ಎಷ್ಟು ಸೀಮಿತವಾಗಿ ನಾವು ಅದಕ್ಕೆ ಸಹಾಯವನ್ನ ಬಳಸಬಹುದು. ಇಲ್ಲ ಇವಾಗ ನೋಡಿ ನಮ್ಮನೆ ನಾಗರಭಾವಿಲಿ ಇರೋದಲ್ವಾ, ದಿನಾ ಬೆಳಗಿದ್ರೆ ಹಾವು ಬರುತ್ತೆ. ನಮ್ ಕೇರಿಯಲ್ಲಿ ಯಾರು ಪಾಪ ಅದು ಡಿಸ್ಟರ್ಬೇ ಮಾಡಲ್ಲ, ಹೊಡೆಯೋದು ಇಲ್ಲ. ನಾವು ಯಾರಿಗೆ ಗೊತ್ತ ಅದ್ರ ತಂದೆಯಲ್ಲಿದೆಯೋ ತಾಯಿಯಲ್ಲಿದೆಯೋ ಅದ್ರ ಕುಟುಂಬ ಎಲ್ಲಿದೆಯೋ ನಮಗ್ ಗೊತ್ತಿಲ್ಲ. ಅದ್ ಯಾವ ರೂಟಲ್ಲಿ ಬಂದಿರುತ್ತೆ ಆ ಸ್ಮೆಲ್ಲಿಂಗ್ ರೂಟಲ್ಲೇ ವಾಪಸ್ ಹೋಗುತ್ತೆ. ಅದು ಅದ್ರದೊಂದು ಇದಿರುತ್ತೆ ಅಲ್ಲಿ ರೇಖೆ ಲೈನ್. ಜನಗಳಿಗೆ ಒಂದು ಉದಾಹರಣೆ ಕೊಡಬೇಕು ಮೇಡಮ್. ಯಾಕೆಂದ್ರೆ ಹಾವುಗಳು ನಿಮ್ ಮನೆ ಸುತ್ತಮುತ್ತ ಇದ್ರೆ ಇಲಿಯ ಬೇಡ ಆಗತ್ತೆ, ಕಪ್ಪೆ ಬೇಡ ಆಗತ್ತೆ, ಕ್ರಿಮಿಕೀಟ ಬೇಡ ಆಗತ್ತೆ. ನಿಮ್ ಮನೇಲಿ ಪಾಯ ಮಾಡುತ್ತೆ ಇಲಿ, ಅದನ್ನ ಬೇಟೆಯಾಡಿ ನುಂಗುತ್ತೆ, ನಿಮ್ ಪಾಯ ಉಳಿಯುತ್ತೆ. ಹಾವಿಂದ ಉಪಯೋಗ ಇದೆ. ಅಕಸ್ಮಾತ್ ನಿಮ್ ಮನೆ ಕಾಂಪೌಂಡ್ ಒಳಗೆ ಹಾವು ಹೋದ್ರೆ ನೀವು ದೇವ್ರ ಹಾವು ಹಾಗೆ ಹೀಗೆ ಅಂತ ಏನು ಮಾಡಬೇಡಿ. ದಯವಿಟ್ಟು ಉರುಗ ತಜ್ಞರನ್ನ ಕರೆದು ಹಾವು ಸುರಕ್ಷಿತವಾಗಿ ಕಾಡಿಬಿಟ್ರೆ ಅಲ್ಲಿ ವಿಷದ ಬೆರಕೆ ಉಸಿರಾಡುತ್ತೆ. ಹಾವು ವಿಷದ ಬೆರಕೆ ಉಸಿರಾಡಿದಾಗ ಆ ಗಾಳಿಯಲ್ಲಿ ಬೆರೆಯುತ್ತೆ, ಆ ಬೆರೆತಾಗ ಆರೋಗ್ಯ ನಮಗೆ ಉತ್ಪಾದನೆ ಆಗುತ್ತೆ. ಹಾವಿಂದ ಉಪಯೋಗ ಜಾಸ್ತಿ ಹೊರತು ಅಪಾಯ ಸ್ವಲ್ಪ ಇದೆ. ಇವತ್ತು ಮೆಡಿಕಲ್ ಸ್ಟೋರ್ ಅಲ್ಲಿ ತಲೆನೋವು ನಿಂದಿಡ್ದಿ ಕ್ಯಾನ್ಸರ್ ಗಂಟ ಯಾವ ಮಾತ್ರೆ ಅವು ಯಾವ ಮಾತ್ರೆ ಮೇಡಮ್? ಎಲ್ಲ ಕೆಮಿಕಲ್ ಹಾಕಿ ಹಾವಿನ ವಿಷ ಹಾಕಿದ್ರೆ ಅದು ನಿಮಗೆ ಆರೋಗ್ಯ ಲಕ್ಷಣ. ನಮ್ಗೆ ಆ ಮಾತ್ರೆ ಹಾವೊಂದು ವಿಷದ್ದು ಅಂತ ಅಂದ್ರೆ ಯಾರು ನುಂಗಲ್ಲ ಅಂದ್ಬಿಟ್ಟು ಈ ವಿಜ್ಞಾನಿಗಳು ಸ್ಟಾಪ್ ಮಾಡಿ ಮಾತ್ರೆ ಅಂತ ಹೆಸರು ಕಟ್ಟಿದ್ದಾರೆ. ಹಾವಿಂದ ಪ್ರತಿಯೊಂದು ಯುಗ ಇದೆ, ಹಾವಿನ ಬೆಳವಣಿಗೆ ಚೆನ್ನಾಗಿದೆ, ರೈತನಿಗೆ ಅನುಕೂಲ ಇದೆ. ಅವನು ಉತ್ಬಿಟ್ಟು ಹೋಗ್ತಾನೆ, ಬೆಳೆ ಹಾಕಿ ಕಾಳು ಹಾಕ್ತಾನೆ, ಬಿತ್ತನೆ ಬಿಡ್ತಾನೆ, ಅದು ಗಟ್ಟಿಯಾಗ್ಬಿಡ್ತದೆ. ಯಾವುದೋ ಭೂಮಿ ಅದನ್ನ ಬೇರ್ ಬಿಡುವಾಗ ಪಶಿ ಮಾಡೋದು ಯಾವುದು ಹಾವು ಆವೆ, ಅದು ಒಂದು ಎರೆಹುಳ ಆವೆ, ರೈತನ ಮಿತ್ರ. ಯಾಕೆ ಹಾವುಗಳನ್ನ ಕೊಲ್ಲಬಾರ್ದು ಯಾವ್ದೇ ಕಾರಣಕ್ಕೂ? ಹಾವು ನೋಡಿ, ಹಾವುಗಳನ್ನ ಯಾವ ಪ್ರಾಣಿನೂ ಕೊಲ್ಲಬಾರ್ದು. ಯಾವ್ದ ಸಿಕ್ಕಿದ್ರೆ ತಗೊಂಡ ಕಾಡಕ್ ಬಿಡಿ, ಎಲ್ಲರೂ ಬದುಕುತ್ತೆ, ಅದು ಉಸಿರು ನಮ್ಗೆ ಆರೋಗ್ಯ. ಗುರುಜಿ, ಈಗ ಹೆಂಗಾಗಿದೆ ಅಂದ್ರೆ ಅಲ್ಲಿ ಪೂಜೆ ಭಜನೆ ಎಲ್ಲ ಮಾಡಿ ಜಾತ್ರೆ ಮಾಡಿದ್ದಾರೆ. ಒಂದು ಚಿಕ್ಕದಾದಂತ ಚಪ್ರ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ಜಾತ್ರೆ ತರ ಮಾಡಿ ಮೆರವಣಿಗೆ ಎಲ್ಲ ಮಾಡಿದ್ದಾರೆ, ಅದೆಲ್ಲ ಆಗಿದೆ. ಈ ನಾಗಾರಾಧನೆ ಅನ್ನುವಂಥದ್ದು, ಈಗ ನಾನು ಹಿಂದೆಲ್ಲಾದ್ರೂ ಕೂಡ ಜೀವಂತ ನಾಗವನ್ನ ಆರಾಧನೆ ಮಾಡಿದಂತ ನಿದರ್ಶನಗಳಿದಾವ, ಮತ್ತು ಆಗ ಯಾವ್ದು ರೀತಿಲೂ ಅಪಾಯ ಆಗಿರ್ಲಿಲ್ವಾ? ಹಿಂದೆ ಯಾವಾಗ್ಲೂ ಕೂಡ ಯಾವುದೇ ಒಂದು ಪ್ರಾಣದಲ್ಲಿ ತೆಗೆದುಕೊಂಡೋದ್ರೂ ಕೂಡ ಜೀವಂತವಾಗಿರ್ತಕ್ಕಂಥ ನಾಗರ ಆರಾಧನೆ ಮಾಡಿರ್ತಕ್ಕಂಥ ಸಾಕ್ಷಿಗಳು ಭಾರಿ ಕಡಿಮೆ ಇರತಕ್ಕಂಥದ್ದು. ಯಾಕೆ ಅಂತಂದ್ರೆ, ಹಿಂದಿನ ಕಾಲದಲ್ಲಿ ನಾಗರ ದೇವತೆಯನ್ನ ಆಯಾ ದೇವಸ್ಥಾನಗಳಲ್ಲಿ ಕಲ್ಲಿನ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಎರಡು ರೀತಿಯ ಅಂತ, ಒಂದು ಕಾರಣಕ್ಕೋಸ್ಕರವಾಗಿ, ತನ್ನ ಕುಟುಂಬದ ರಕ್ಷಣೆಗೋಸ್ಕರವಾಗಿ. ಅಂದ್ರೆ ಕುಟುಂಬದ ರಕ್ಷಣೆ ಅಂತಂದ್ರೆ ಹಾವು ಬಂದು ಯಾಕೆ ರಕ್ಷಣೆ ಮಾಡ್ತದೆ ಅಂತ ನೀವು ಕೇಳೋದು ಕ್ವಶನ್. ಆದ್ರೆ ಆ ಮನೆಯಲ್ಲಿ ಯಾವ ಒಂದು ದ್ರವ್ಯಗಳನ್ನು ಸಂಗ್ರಹಣೆ ಮಾಡ್ತಾ ಇದ್ರು, ಆ ಸಂಗ್ರಹ ಎಲ್ಲದನ್ನು ಕೂಡ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಸರ್ಪ ಅಂತ ಹೇಳ್ತಕ್ಕಂಥದ್ದು. ಅಂದ್ರೆ ಸರ್ಪವನ್ನ ಅಲ್ಲಿ ಬಿಡ್ತಾ ಇದ್ರು, ಇರ್ತಾ ಇತ್ತು, ಅದಕ್ಕೆ ಒಂದು ಯಾವುದೇ ರೀತಿಯ ತೊಂದರೆ ಬರದಂಗೆ ನೋಡ್ಕೊಂತಾ ಇದ್ರು ಅಂತ ಹೇಳ್ತದೆ. ಯಾಕೆ ಅಂತಂದ್ರೆ ಆ ಒಂದು ಸಂಗ್ರಹ ಮಾಡಿರ್ತಕ್ಕಂಥ ದವಸ ಧಾನ್ಯಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಆ ತೊಂದರೆ ಆಗ್ಬಾರ್ದು, ಅಥವಾ ಯಾವುದೇ ಹಕ್ಕಿ ಪಕ್ಷಿಗಳಾಗಿರ್ಬೋದು, ಯಾವುದೇ ಒಂದು ಇಲಿ ಇತ್ಯಾದಿಗಳಾಗಿರ್ಬೋದು ಒಂದು ತಿನ್ನಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಆ ಸರೌಂಡಿಂಗ್ ಅಲ್ಲಿ ಬಿಡ್ತಾ ಇದ್ರು, ಇರ್ತಿತ್ತು ಆ ಜಾಗದಲ್ಲಿ. ಹಂಗ ತಿಳ್ಕೊಂಡು ಮನೆ ಒಳಗೆ ಕೂಸ್ಕೊಂಡಾಗ್ಲಿ, ಅಥವಾ ದೇವತಾರಾಧನೆ ಮಾಡಿದ ಸಂದರ್ಭದಲ್ಲಿ ತಗೊಂಡು ಕೂಸ್ಕೊಂಡಾಗ್ಲಿ, ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಹೇಳಿಲ್ಲ. ಅದು ಯಾವುದೇ ರೀತಿಯಾದ ಪೂಜೆಯನ್ನು ಮಾಡಿರ್ತಕ್ಕಂಥ ಸಾಕ್ಷಿಗಳು ಇಲ್ಲ. ಅದು ಮಾಡೋದು ಖಂಡಿತವಾಗಿ ಅಕ್ಷಮ್ಯ ಅಪರಾಧ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಒಂದು ಪ್ರಾಣಿಯ ದೇಹವನ್ನ, ಯಾವುದೇ ಒಂದು ಪ್ರಾಣಿಯನ್ನ, ಯಾವುದೇ ಒಂದು ಪಕ್ಷಿಯನ್ನ, ಅದಕ್ಕೆ ಇರ್ತಕ್ಕಂಥ ಪ್ರಕೃತಿಗೆ ವಿರೋಧವಾಗಿ
ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು, ಅದಕ್ಕೆ ಆಧಾರ ಮಾಡ್ತಕ್ಕಂಥದ್ದು, ಅದಕ್ಕೆ ಅದಕ್ಕೆ ಆತಿಥ್ಯ ಮಾಡ್ತಕ್ಕಂಥದ್ದಾಗಿ ಖಂಡಿತವಾಗಿ ಅಪರಾಧ ಅದು. ಅದನ್ನು ಯಾವುದೇ ಕಾರಣದ ಹಿಂದೂ ಮಾಡಿಲ್ಲ. ಇದರಿಂದ ಈ ರೀತಿಯ ಮಾಡೋದ್ರಿಂದಾಗಿ ಯಾವುದೇ ಒಂದು ಪ್ರಾಣಿಗಳಲ್ಲಿ ಆ ಪ್ರಾಣಿ ಸಂತತಿಯನ್ನು ನಾವು ನಾಶ ಮಾಡಿದಂಗಾಗತ್ತೆ ಹೊರತಾಗಿ ಅದು ದೇವರನ್ನ ಆರಾಧನೆ ಮಾಡಿದಂಗಾಗಲ್ಲ. ಈ ರೀತಿಯಾದಂತಹ ಒಂದು ಕೃತ್ಯಗಳನ್ನು ಮಾಡಿದ ಪಕ್ಷ ರೀತಿಯಾಗಿ ದೇವರು ಬಂದಿದೆ ಅಂತ ಹೇಳಿ ಯಾರೋ ಬಂದು ಹೇಳಿದ್ರು ಅಂತ ಹೇಳಿದ್ರು ಆ ದೇವರು ಬಂದಿದೆ ಅಂತ ಹೇಳ್ತಾರೆ. ಯಾವತ್ತೂ ಕೂಡ ಒಂದೇ ಹೇಳ್ತೀವಿ, ದೇವರು ಬರತಕ್ಕಂಥದ್ದು ಹೇಳ್ತಕ್ಕಂಥದ್ದು ಅವರದ್ದೇ ಆದಂತಹ ಒಂದು ಭಾವೋದ್ವೇಗ, ನಾನು ಪರಮಾತ್ಮನಲ್ಲಿ ಐಕ್ಯನಾಗಿದ್ದೇನೆ ಅಂತ ಅವರೇ ಕಲ್ಪನೆ ಇರುತ್ತೆ. ಆ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳನ್ನು ಅವ್ರು ಹೇಳ್ತಾರೆ, ಅದರಿಂದ ಆಗತ್ತೆ ಅಂತ ಹೇಳ್ತಕ್ಕಂಥ ಕೆಲವೊಂದು ಮಾತುಗಳು ಅಷ್ಟೇ ಬಿಟ್ಟರೆ ಯಾವುದೇ ಕಾರಣಕ್ಕೂ ಒಂದು ವಿಚಾರ ಹೇಳ್ತೀನಿ, ಯಾವುದೇ ದೇವತಾ ಒಂದು ಶಕ್ತಿ ಆಗಿರ್ಬೋದಕ್ಕೂ ಯಾವುದೂ ಮನುಷ್ಯನ ದೇಹವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆ ಅಂತಂದರೆ ಪರಮಾತ್ಮ ಅಂತ ಹೇಳ್ತಕ್ಕಂಥದ್ದು ಕೋಟಿ ಸೂರ್ಯ ಪ್ರಕಾಶ ಇರತಕ್ಕಂಥದ್ದು, ಅಂತ ಕೋಟಿ ಸೂರ್ಯ ಪ್ರಕಾಶ ಒಂದು ಎಕ್ಕಚ್ಚಿತ ಒಂದು ಮನುಷ್ಯನ ಮೇಲೆ ಬರಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ಇಲ್ಲ. ಮೈಚಾನ್ಸ್ ಏನಾದ್ರು ಮೈ ಮೇಲೆ ಬಂದರೂ ಕೂಡ ಮನುಷ್ಯ ಇರಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರವಾಗಿ ಮೈ ಮೇಲೆ ಬರ್ತಕ್ಕಂಥದ್ದು ಹೇಳೋದು ಆ ಒಂದು ಸಮಯ ಸಂದರ್ಭಕ್ಕೆ ಭಾವೋದ್ವೇಗದಿಂದ ಆಗ್ತಕ್ಕಂಥದ್ದು ಅಷ್ಟೇ ಬಿಟ್ಟರೆ ಯಾವುದೇ ರೀತಿಯ ದೇವತಾ ಸಂಬಂಧವಾಗಿರ್ತಕ್ಕಂಥ ದೇವರು ಮೈ ಮೇಲೆ ಬಂದುಬಿಟ್ಟು ಹೇಳಿದ್ರು ನನಗೆ ಅದನ್ನು ಆಯಿತು ಅಲ್ಲ ಆಗೋದು ಖಂಡಿತವಾಗಿ ಸಾಧ್ಯತೆಗಳು ಕಲಿಯುಗದಲ್ಲೇ ಸಾಧ್ಯತೆನೇ ಇಲ್ಲ. ಇದಕ್ಕೆ ನಾವು ಪ್ರತ್ಯಕ್ಷವಾಗಿ ನೋಡಿರ್ತಕ್ಕಂಥದ್ದು ಅಂದರೆ ಈ ಓಂಶಕ್ತಿ ಒಂದು ಇದಾಯ್ತಲ್ವ, ಶೂಟಿಂಗ್ ಆಯ್ತಲ್ವ, ಅವಾಗ ಶ್ರುತಿ ಆ್ಯಕ್ಚುಲಿ ಆಕ್ಷನ್ ಆಕ್ಟ್ ಮಾಡ್ತಾ ಇರ್ತಿದ್ದು. ಅವ್ರಿಗೆ ಒಂದು 10 ನಿಮಿಷ ಏನೋ ಒಂದು ರೀತಿಯಲ್ಲಿ ಕೈ ಇದಾಗಿತ್ತು ಅಂದ್ರೆ ಎಲ್ಲ ಜನನೂ ಕೂಡ ಇಟ್ಕೊಂಡು ಎಲ್ಲ ನಿಂತ್ಕೊಂಡು ಅವರೆಲ್ಲರೂ ಆರಾಧ್ಯ ಅಂತ ಒಂದು ಇದಾದಾಗ, ಈಗ ಎಕ್ಸಾಂಪಲ್ ಇದು ಒಂದು ಒಂದು ವ್ಯಕ್ತಿಗೆ ನಾವು ಒಂದು ಅರ್ಧ ಗಂಟೆ ಕಾಲ ನೀನು ಮೆಂಟಲ್ 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 ಹೇಳ್ತಾ ಇದ್ದೆ, ಅವ್ನು ಮೆಂಟಲ್ ತರ ಮಾತಾಡ್ತಾನೆ. ಹಾಗೆ ಇದು ಕೂಡ ಏನಂದ್ರೆ ಆ ಸಮಯಕ್ಕೆ ಸಂದರ್ಭಕ್ಕೆ ಸರಿಯಾಗಿ ಆ ಒಂದು ಏನು ಒಂದು ಪರಿಸರ ಇರ್ತದೆ ಅದಕ್ಕೆ ತಕ್ಕನಾಗಿ ಅವ್ರದ್ದೊಂದು ಮೆಂಟಲಿ ಒಂಥರ ಟೆನ್ಷನ್ ಆಗ್ತಕೊಂಡು ಅಥವಾ ಏನೋ ಒಂದು ರೀತಿಯಲ್ಲಿ ಭಾವೋದ್ವೇಗದಿಂದ ಮಾತಾಡ್ತಾರೆ ಅಷ್ಟೇ ಬಿಟ್ಟರೆ ಯಾವುದೇ ದೇವರು ಕೂಡ ಬಂದು ಮೈ ಮೇಲೆ ಕೂತ್ಕೊಂಡು ಯಾರಿಗೆ ಕೂಡ ಏನು ಹೇಳತಕ್ಕಂಥದ್ದು ಸಾಧ್ಯತೆ ಇಲ್ಲ ಅಂತ ಹೇಳತಕ್ಕಂಥದ್ದು ಆಗತ್ತೆ. ಅದಕ್ಕೋಸ್ಕರವಾಗಿ ದೇವತಾ ಸಂಬಂಧವಾಗಿದ್ದಾಗ ಹಾವು ಹೌದು ಅದಕ್ಕೆ ನಂಬ್ಕೊಳ್ಳಿ, ಆದರೆ ಅದಕ್ಕೆ ಯಾವುದೇ ರೀತಿಯಾದ ನೇರವಾಗಿರ್ತಕ್ಕಂಥ ಒಂದು ಹಿಂಸೆಯನ್ನು ಕೊಡ್ತಕ್ಕಂಥದ್ದಾಗಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಕಟ್ಟನ್ನು ಹಾಕ್ತಕ್ಕಂಥ ಕಟ್ಟು ಅಂತ ಹೇಳಿದ್ರೆ ಸುತ್ತ ಒಂದು 25-30 ಜನ ಸೇರ್ಕೊಂಡ್ಬಿಟ್ರೆ ಅದು ಎಲ್ಲೂ ಹೋಗೋಕ್ಕಾಗಲ್ಲ. ಅಷ್ಟೇ ಅದೇ ರೀತಿಯಾದಂಥ ಒಂದು ಇದಾದಾಗ ತನ್ನ ಆಹಾರ ಪದ್ಧತಿಯನ್ನು ಕೂಡ ಮರೆತು ಬಿಟ್ಟು ತಾನು ಹೆಂಗೆ ನನಗೆ ಯೋಚನೆ ಮಾಡ್ತೇನೆ ಊಟ ಇಲ್ಲ ಅಂದ್ರೆ ಬರೋದಿಲ್ಲ ಹಂಡ್ರೆಡ್%. ಯಾಕೆಂದ್ರೆ ಮನುಷ್ಯನಿಗೆ ನಾವು ಮಾತನ್ನು ಕೇಳ್ತೀವಿ, ಆದ್ರೆ ಈ ಹಾವು ಏನಂತಂದ್ರೆ ಶಬ್ದವನ್ನ ಅದು ಗ್ರಹಣ ಮಾಡ್ತದೆ ತನ್ನ ದೇಹದ ಒಂದು ಅಥವಾ ನಾಲಿಗೆಯಿಂದಾಗಿ ಕಣ್ಣಿನಿಂದಾಗಿ ದೇಹದಿಂದ ಅದು ಶಬ್ದವನ್ನ ಇದು ಮಾಡ್ತದೆ, ಶಬ್ದವನ್ನು ಕೇಳ್ತದೆ. ಅದು ಎಲ್ಲೋ ದೂರದಲ್ಲಿ ಒಂದು ಇಲಿ ಇದೆ ಅಂತಂದ್ರೆ ಅದು ಕೊರಿತಕ್ಕಂಥ ಶಬ್ದ ಕೇಳ್ತದೆ ಅದಕ್ಕೆ, ಅಥವಾ ಆ ಭೂಮಿಯಲ್ಲಿ ವೈಬ್ರೇಷನ್ ಗೊತ್ತಾಗತ್ತೆ. ಮತ್ತೆ ಮನುಷ್ಯಗೆ ಆ ಹಾವು ಎದುರುಗಡೆ ಬಂದಾಗ ಆ ಹಾವು ನಾವು ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ಏನು ಮಾಡಲ್ಲ, ಅದು ಅದ್ರ ಪಾಡಿಗೆ ಅದು ಒದಾಗ್ಬಿಡುತ್ತದೆ. ನಾವು ಸ್ವಲ್ಪ ಗುಡುಗುಡು ಮಾಡಿದ್ರೆ ಆ ಶಬ್ದದಿಂದಾಗಿ ಏನಾಗುತ್ತೆ ಗಾಬರಿ ಆಗ್ಬಿಡುತ್ತೆ. ಆ ಗಾಬರಿ ಆಗಿರೋ ಪರಿಸ್ಥಿತಿಯಲ್ಲಿ ಏನಾಗ್ತದೆ ಅದು ಓಡ್ಲಿಕ್ಕೆ ಹೋಗ್ತದೆ, ಎಲ್ಲಿ ಹೋಗ್ಬೇಕು ಗೊತ್ತಾಗೋದಿಲ್ಲ. ಅವಾಗ ಎದುರುಗಡೆ ಸಿಗ್ತಕ್ಕಂಥದ್ದು ಏನಾಗುತ್ತೆ ನೋಡ್ಕೊಂಡು ಮೈ ಮೇಲೆ ಬಂದ್ಬಿಡುತ್ತೆ ಅಂತ ಹೇಳಿ ಹೇಳ್ತಾರೆ. ಬಟ್ ಏನಂದ್ರೆ ಅದು ನಮ್ಮ ನಾವರಿಗೆ ತೊಂದರೆ ಮಾಡಿದಾಗ ಮಾತ್ರ, ಒಂದು ಯಾರಿಗೂ ಅದು ಕೂಡ ತೊಂದರೆ ಕೊಟ್ಟರು ಮಾತ್ರ ನಮ್ಮ ತೊಂದರೆ ಕೊಡ್ತಾರೆ ಹೊರಟರೆ ಸುಮ್ಮನೆ ಅದ್ರ ಬಿಟ್ಟರೆ ಏನೂ ಆಗೋದಿಲ್ಲ. ಯಾಕೆಂದ್ರೆ ನಾನು ಕೂಡ ಹಾವನ ಕೈಯಲ್ಲಿ ಹಿಡಿದು ಬಂದವನು, ನನಗೆ ಗೊತ್ತಿದೆ ಅದ್ರ ಬಗ್ಗೆ. ನಾನು ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ನಾವು ಮನೆಯಲ್ಲಿ ನೋಡಿದ್ದೀವಿ, ಎದುರುಗಡೆಗೆ ನಡೀತಕ್ಕಂಥದ್ದು, ಎದುರುಗಡೆ ಕೂತ್ಕೊಂಡಿರ್ತಕ್ಕಂಥದ್ದು. ನಮ್ಮ ಮನೇಲಿ ಇವತ್ತು ಹಾವಿದೆ, ಎಷ್ಟೋ ದಿನ ಮನೆಯಲ್ಲಿ ಬಂದು ಕೂತ್ಕೊಂಡಿರ್ತೀವಿ, ನಾವು ಯಾವುದಕ್ಕೂ ತೊಂದರೆ ಕೊಡೋಕೆ ಹೋಗೋದಿಲ್ಲ, ಅದು ನೋಡ್ತಾ ಇರ್ತೀವಿ ನಾವು. ಅದರಷ್ಟಕ್ಕೆ ಅದು ಬಂದು ಹೋಗ್ತದೆ, ಅಷ್ಟು ದಿನ ಬರ್ತದೆ ಹೋಗ್ತೀವಿ. ನಾವಲ್ಲಿ ಏನೋ ಒಂದು ರೀತಿಯಲ್ಲಿ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ನಮ್ಮ ಮನೆಯಲ್ಲಿ ಇರತಕ್ಕಂಥವ್ರು ಎಲ್ಲ ಕೇಳ್ಕೊತೀವಿ ಹೋಗ್ತದೆ ಅಂತ ನಮ್ಮಲ್ಲಿ ಒಂದು ಕಲ್ಪನೆಗಳಿದೆ. ಬಿಟ್ಟರೆ ಅಲ್ಲಿ ದೇವರ ಸಂಬಂಧವಾಗಿರ್ತಕ್ಕಂಥದ್ದು ಹಾವು ಅಂತ ಹೇಳ್ಕೊಂಡು ಅದಕ್ಕೆ ಯಾವುದೇ ಕಾರಣಕ್ಕೂ ಪ್ರಾಣಿ ಹಿಂಸೆಯನ್ನು ಖಂಡಿತವಾಗಿ ಮಾಡಬೇಡಿ. ಪೂಜೆ ಮಾಡಬೇಕು ಅಂದರೆ ಹೋಗಿ ಆ ದೇವಸ್ಥಾನಕ್ಕೋ ಅದು ಅದಕ್ಕೆ ಇರತಕ್ಕಂಥ ಕಲ್ಲು ಇರ್ತದೆ ಅಲ್ಲಿ ಹೋಗಿ ಪೂಜೆಯನ್ನು ಮಾಡಿ ಅದಕ್ಕೆ ಏನು ಮಾಡ್ತೀರೋ ಅದು ತಗೊಂಡೋಗಿ ಯಾವ ದೇವರು ಕೂಡ ಕೊಟ್ಟಿರ್ತಕ್ಕಂಥ ಹಣ್ಣನ್ನಾಗಲಿ ಫಲವನ್ನಾಗಲಿ ತಿನ್ನೋದಿಲ್ಲ. ಅದಕ್ಕೋಸ್ಕರ ಎಲ್ಲ ಅದಿಷ್ಟು ಭಕ್ಷ್ಯ ಮಾಡಿ ಹಿಡಿದು ಬಿಟ್ಟರೆ ಎಲ್ಲರೂ ತಿಂತಾನೆ ಅಂದರೆ ಯಾವ ದೇವರ ಹತ್ರನೂ ಭಕ್ಷ್ಯ ಇರ್ತಾರೆ. ಅದ್ರ ಗುಣ ಹೇಳ್ಬೋದು ಅಂತ ಈಗ ಇವ್ರು ಹೇಳ್ದಾಗೆ ಪೂಜೆ. ಈಗ ನೋಡಿ ಅವರು ಭಜನೆ ಮಾಡಿದ್ದಾರೆ, ಗಂಟೆ ಎಲ್ಲ ಬಾರಿಸ್ಕೊಂಡು ಪೂಜೆ ಮಾಡಿದ್ದಾರೆ, ಊದ್ಬತ್ತಿ ಹಚ್ಚಿಕೊಂಡು ದೀಪ ಹಚ್ಚಿಕೊಂಡು, ಅಂದರೆ ಈ ಥರದ ಪರಿಸರ ಅದರ ಸ್ಮೆಲ್ ಇರ್ಬೋದು, ಅದರ ಒಂದು ಬಿಸಿ ಇರ್ಬೋದು, ಎಷ್ಟು ಮಟ್ಟಿಗೆ ಅದರ ಮೇಲೆ ಪ್ರಭಾವ ಬೀರುತ್ತೆ, ಅದರ ವಿಶೇಷತೆ ಏನು ಅಂತ, ಅಮ್ಮ ಆ ಹಾವಿನ ವಿಶೇಷತೆ ಏನು, ಅದು ತಡ್ಕೊಳ್ಳೋ ಶಕ್ತಿ ಇದೆಯಾ ಅದಕ್ಕೆ? ಇವ್ರು ಏನೇ ಮಾಡಿದ್ರು, ಏನೇ ಗಂಟೆನಾದ ಮಾಡಿದ್ರು, ಏನೇ ಪೂಜೆ ಮಾಡಿದ್ರು, ಹಾವಿ ಅಲ್ಲ ಯಾವ ಪ್ರಾಣಿಗಳಿಗೂ ಹಬ್ಬ ಮಾಡ್ತಾವ್ರೆ, ಪೂಜೆ ಮಾಡ್ತಾವ್ರೆ, ನನಗೆ ಇದು ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ ಅನ್ನೋದು ಯಾವ ಪ್ರಾಣಿಗೂ ಅರಿವಿಲ್ಲ. ಮೊದಲು ಹಾವಿಗೆ ಇನ್ನೂ ಅರಿವಿಲ್ಲ, ಎಲ್ಲ ಪ್ರಾಣಿಗಳೂ ಜ್ಞಾಪಕನಾದರೂ ಇಟ್ಕೋತವೆ. ಹಾವು 12 ನಿಮಿಷ ಜ್ಞಾಪಕ ಶಕ್ತಿ ಇರೋದು, 12 ನಿಮಿಷದ ಮೇಲೆ ಅದಕ್ಕೆ ಮರ್ತ್ಬಿಟ್ಟಿರುತ್ತೆ. ಅದು ಅಂಥ ಪ್ರಾಣಿ ಪಕ್ಷಿಗಳಿಗೆ ಇವೆಲ್ಲ ಸಲ್ಲದಲ್ಲ. ನೀವೇನೇ ಹಬ್ಬ ಮಾಡಿ, ಏನೇ ಇದು ಮಾಡಿ, ಪಾಪ
ನಾಳೆ ಬೆಳಿಗ್ಗೆ ಮೇಕೆ ಸಾಕಿ ಕುಯ್ತವ್ರೆ ಎದುರು ಪ್ರೀತಿಸ್ತಾರತ್ತೆ ಪಕ್ಕದಲ್ಲೇ ಇದ್ಕಂದೆ, ಅದು ಗೊತ್ತಿರಿಕ್ಕಿಲ್ಲ. ಅಲ್ಲ, ಹಾವಿಗೆ ಹಾವಿನ ಗುಣಗಳು ಹೇಗಿರುತ್ತೆ ಅಂತ? ಹಾವಿನ ಗುಣಗಳು ಆಹಾರದಿರ್ಬೋದು, ಹೇಗೆ ಈಗ ಶಬ್ದ, ಆ ಶಬ್ದ ಬಂದಾಗ ಅದು ಹೇಗೆ ಅಟ್ಯಾಕ್ ಆಗುತ್ತೋ, ಅಟ್ಯಾಕ್ ಮಾಡುವಂತ ಪ್ರವೃತ್ತಿ ಬೆಳೆಸ್ಕೊಳುತ್ತೋ, ಅಥವಾ ಭಯದಲ್ಲಿ ಇವ್ರು ಹೇಳಿದಾಗ ನಾಚಿಕೆ ಸ್ವಭಾವದಿಂದ ಅರ್ಧ ಕುಗ್ಗು ಹೋಗ್ಬಿಡುತ್ತೋ, ಹೇಗಿರುತ್ತೆ? ಒಂದು ಹಾವು ಇಲಿ ಬಿಲ್ದಲೋ ಇಲ್ಲ ಯಾವ್ದೋ ಪೈಪಲ್ಲೋ ಯಾವ್ದೋ ಗೂಡಲ್ಲೋ ಇದ್ರೆ ಮೊದಲು ತಲೆ ಭಾಗವ ಆಚೆ ಕಡೆ ಹಾಕುತ್ತೆ, ಆಚೆ ಕಡೆ ಹಾಕುತ್ತೆ, ನಾಲ್ಗೆ ಬಿಡುತ್ತೆ, ನಾಲ್ಗೆ ಸಂಚರದು, ಮುಂದೆ ಪುಡ್ ಯಾವ್ದಿದೆ, ನಾನು ಓಡಗ ಔತ್ಕೊಳ್ಳೋದು ಯಾವ್ದಿದೆ, ಯಾವ್ದು ನನ್ನ ರಕ್ಷಣೆಗೆ ಜಾಗ ಇದೆ, ಇದನ್ನ ಚಿಂತೆ ಮಾಡುತ್ತೆ. 12 ನಿಮಿಷ ಚಿಂತೆ ಮಾಡುತ್ತೆ, ಏಕ್ತಮ್ ಈಚೆ ಬರಲ್ಲ. ಅವಾಗ ಯಾರ ಜನ ಓಡಾಡ್ತಾ ಇದ್ರೆ, ಜನ ಓಡಾಡ್ತಾ ಇದ್ರೆ ತಲೆ ಸ್ವಲ್ಪ ಎಳಕೊಳ್ಳುತ್ತೆ, ಅಯ್ಯೋ ಯಾರು ಬಂದ್ರು ಅಂತ. ಅಷ್ಟು ಸ್ವಭಾವ ಇದೆ ಅದಕ್ಕೆ, ಆ ಸ್ವಭಾವ ಪ್ರಕಾರ. ಆಮೇಲೆ ಯಾರು ಓಡಾಡ್ಲ ಇಲ್ವಾ, ಯಾವ ಪ್ರಾಣಿ ಓಡಾಡ್ಲ ಇಲ್ವಾ, ಅದು ಮೂವ್ ಆಗುತ್ತೆ, ಓಡೋಗಿ ಇನ್ನೊಂದು ಬೇಲಿ ಒಳಗೆ ಸೇರ್ಕೊಳ್ಳುತ್ತೆ. ಅಲ್ಲಿ ಮರ ಗಿಡದಲ್ಲಿ ಒಂದು ತಲೆ ಹಾಕೊಂಡು ಪಕ್ಕದಲ್ಲಿ ನೋಡ್ತಾ ಇರುತ್ತೆ, ಇಲಿ ಬರುತ್ತಾ, ಕಪ್ಪೆ ಬರುತ್ತಾ, ಅವರಣೆ ಬರುತ್ತಾ, ಅಂಟೆಗುದ್ದ ಬರುತ್ತಾ, ಈ ತರ ಸ್ಕೆಚ್ ಮಾಡ್ತಾ ಇರುತ್ತೆ. ಸುಮಾರು 24 ಗಂಟೆ ಟೈಮ್ ಒಂದೇ ಜಾಗದಲ್ಲಿ ಕುತ್ಕೊಂಡು ಸ್ಕೆಚ್ ಹಾಕುತ್ತೆ. ಎಲ್ಲ ಪ್ರಾಣಿಗಳು ಓಡಾಡ್ಕೊಂಡು ತಿನ್ನುತ್ತೆ, ಹಾವು ಓಡಾಡ್ಕೊಂಡು ತಿನ್ನಲ್ಲ, ಸ್ಕೆಚ್ ಮಾಡುತ್ತೆ. ಈ ಕಡೆಗೆ ಇಲಿ ಹೋದ್ರೆ ಅದು ಇನ್ನೊಂದ್ಸತಿ ಯಾವ ಕಡೆ ಬರುತ್ತೆ, ಇನ್ನೊಂದ್ಸತಿ ಯಾವ ಕಡೆ ಬರುತ್ತೆ, ಇವೆಲ್ಲ ಹೋದ್ರೆ ಬೇಟೆ ಸ್ಟಾರ್ಟ್ ಆಗ್ಬೇಕದಕ್ಕೆ, ಸುಮ್ ಸುಮ್ಮನೆ ವೇಸ್ಟ್ ಮಾಡಲ್ಲ ಅದು. ಆಗ ಅದೇ ಬಿಲ್ಕು ಹೋಗಿ ಆಹಾರ ಹುಡುಕಿ ತಿನ್ನುತ್ತೆ. ಇಂಥ ಪ್ರಾಣಿಗಳನ್ನ ನಾವು ಕಂಡ ತಕ್ಷಣ ಏನ್ ಮಾಡಬೇಕು ಅಂದ್ರೆ ನೋಡ್ಕಂದಿ ಅಕ್ಕಪಕ್ಕದವ್ರು ಕರಿಬಾರದು, ಅಯ್ಯೋ ಇದೊಂದು ಊಟಕ್ಕೆ ಏನೋ ಮಾಡ್ತಾ ಇದೆ, ಇದೇನು ಮಾಡೋದಂತ ಬೇಜವಾಬ್ದಿ. ಅವ್ರ ಕೆಲ್ಸಕ್ಕೆ ಹೋಗ್ಬೇಕು ಮೇಡಮ್, ಅವ್ರ ಕೆಲ್ಸಕ್ಕೆ ಹೋಗ್ಬೇಕು, ಅವ್ರ ಉದ್ಯೋಗ ಮಾಡ್ಬೇಕು, ಅದೇ ದೇವ್ರು. ಯಾರು ಉದ್ಯೋಗ ಮಾಡದಂತೆ ಗಂಟೆನಾದ ಹೊಡಿತಾ ಇದ್ರು ಅವರು ಸೋಂಬೇರಿಗಳು ಅಂತ ನಾವ್ ಹೇಳ್ತೀವಿ. ಇವತ್ತು ಇವರೆಲ್ಲ ಹೋಗಿ ಗದ್ದೆಯ ಭೂಮಿಯ ದುಡ್ದಿದ್ರೆ ಬೆಳೆ ಆಗೋದು. ದೇವ್ರು 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 ಅಂತ ಮನೆಯಲ್ಲಿ ಇರೋ ಕಾಸು ತಂದಾಕಿ ಕುಂಕುಮ ತಂದಾಕಿ ಎಲ್ಲ ಮಾಡಿ ಹಾವನು ಸಾಯಿಸ್ಬಿಟ್ರು. ಇದ ನಂಬಿಕೆ, ದುಡಿಮೆ ಬದುಕು, ದುಡಿ ನೀನ್ ದುಡಿ ನಾನು ಕಾಣ್ತೇನೆ ಅಂತಾರೆ ದೇವ್ರು. ದುಡಿದಂತೆ ಯಾವ್ದೋ ಯಾತ್ರೆ ಮಾಡಿದ್ರೆ ಅದು ಸೋಂಬೇರಿತನ. ನಿಮ್ಮ ಮನೆಯೊಳಗೆ ದೇವ್ರಿದೆ, ಯಾಕೆ ನಿಮ್ಮ ಆತ್ಮದಲ್ಲೇ ದೇವ್ರಿದೆ, ಯಾಕೆ ಸುಮ್ಮನೆ ಸುತ್ತಾಡಿ 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 ಯಾಕೆ ಸಾಲ ಮಾಡ್ಕೊಂಡು ಸಾಯ್ತಾ ಇದ್ದೀರಾ? ದೇವ್ರು ನಿಮ್ಮ ದೇಹದಲ್ಲಿ ಇದಾನಲ್ಲ, ನಿಮ್ಮ ನರನಾಡಿ, ನಿಮ್ ಊಟ ಕೊಟ್ರೆ ನರನಾಡಿಗಳೆಲ್ಲ ದೇವ್ರೇ ನಮಗೆ. ಊಟ ಕೊಡದಂತೆ ಅಶ್ಕಂತ ಪೂಜೆ ಮಾಡೋದು, ಹೋಗೋದು, ಅಲಿಯೋದು, ಯಾವ ಟೈಮಲ್ಲಿ ಯಾವ್ದೋ ಟೈಮ್ ತಿನ್ನೋದು, ಅದೇ ನಮಗೆ ಆರೋಗ್ಯ ಲಕ್ಷ ಹೋಗುತ್ತೆ. ಓಕೆ, ಈಗ ಇಲ್ಲಿ ಇನ್ನೊಂದು ಈ ಪೂಜೆಗಳು ಮಾಡುವಾಗ ನೀವು ಹೇಳಿ ಸಂಸ್ಕಾರ ಮಾಡುವಂಥದ್ದು, ಈಗ ಹಾವನ್ನ ನಾಗರ ಹಾವನ್ನ ವಿಶೇಷವಾಗಿ ಶ್ರೇಷ್ಠವಾಗಿ ನಾವು ಪೂಜೆ ಮಾಡುವಂತ ಒಂದು ಜಾತಿಯ ಪ್ರಭೇದದ ಹಾವು, ಆ ಹಾವನ್ನ ಸಾಯಿಸುವಾಗಲೂ ನೋಡಿದ್ರು ಕೂಡ ಒಂದು ಪಾಪ ದೋಷ ಬರುತ್ತೆ, ನಾಗದೋಷ, ಅಥವಾ ಸತ್ತ ಮೇಲೂ ಹಾಗೆ ನೋಡ್ಕೊಂಡು ಹೋದ್ರು ದೋಷ ಬರುತ್ತೆ ಅನ್ನುವಂತ ನಂಬಿಕೆ ಇದೆ. ಇಲ್ಲೂ ಕೂಡ ಈಗ ಒಂದು ಭಯ ಶುರು ಆಗ್ಬಿಟ್ಟಿದೆ ಅವ್ರಿಗೆ, ಈಗ ಹಾವು ನಮ್ಮ ಕಣ್ಣೆದುರಿಗೆ ಸತ್ತೋಗಿದೆ, ಈ ಗ್ರಾಮಕ್ಕೇನೋ ಕೇಡಾಗುತ್ತೇನೋ ಅಂತ ಏನ್ ಮಾಡ್ಬೇಕಾಗತ್ತೆ? ಇದೇನಾಗತ್ತಪ್ಪ, ಫಸ್ಟ್ ನಾವು ಹಾವಿಗೆ ಯಾಕೆ ಅಷ್ಟು ಆದ್ಯತೆಯನ್ನ ಕೊಡ್ತೀವಿ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ. ನೀವು ನೋಡಿರ್ಬೋದು ಮೆಡಿಕಲ್ ಸಿಂಬಲ್ ಬಂದು ಒಂದು ಒಂದು ದಂಡಕ್ಕೆ ಎರಡು ಹಾವು ಸುತ್ತಕೊಂಡಿರುತ್ತೆ, ಮೆಡಿಕಲ್ ಸಿಂಬಲ್ ಅದು, ಮತ್ತೆ ಎರಡು ವಿಂಗ್ ಇರುತ್ತೆ, ಅದು ಮೆಡಿಕಲ್ ಸಿಂಬಲ್. ಹಾವೇ ಯಾಕೆ ತಗೊಳ್ತಾ ಇದೀವಿ ಅಂದ್ರೆ, ಮನುಷ್ಯನ ಏನು ಬೆನ್ನು ಹುರಿ ಇದೆಯಲ್ಲ, ಸ್ಪೈನಲ್ ಕಾರ್ಡ್ ಅಂತ ಏನ್ ಹೇಳ್ತೀವಿ, ಅದು ಹಾವಿಗೆ ಹೋಲಿಸ್ಬಿಟ್ಟು ಅಷ್ಟೊಂದು ಉತ್ಕೃಷ್ಟ ಶಕ್ತಿ ಇದೆ ಅನ್ನೋದನ್ನ ಪ್ರತಿಬಿಂಬಿಸುವಂತಹ ಪ್ರಾಣಿ ಹಾವು ಅಂತ ತಗೊಳ್ತೀವಿ ನಾವು, ಆಯ್ತಾ? ಮತ್ತೆ ಇದು ನೀರಲ್ಲೂ ಇರುತ್ತೆ, ಸಸ್ತನಿಯ ಉಭಯ ಇರುತ್ತೆ ಅಂತ ಹೇಳ್ತೀವಿ. ಇದಿಷ್ಟು ಒಂದ್ ಕಡೆಗಾದ್ರೆ, ಇನ್ನು ಆ ಹಾವು ಸತ್ತೋಯ್ತು, ಗ್ರಾಮಕ್ಕೆ ದೋಷ ತೊಂದರೆ ಆಗುತ್ತೆ ಅನ್ನೋದು ಅಷ್ಟು ಹೆದರುವ ಅವಶ್ಯಕತೆ ಇಲ್ಲ. ಅಲ್ಲಿದ್ದವ್ರು ಪ್ರತಿಯೊಬ್ಬರಿಗೂ ಗಿಲ್ಟ್ ಅನ್ನೋದಿರುತ್ತೆ, ಅಯ್ಯೋ ನಮ್ಮಿಂದ ಸಾಯ್ತಲ್ಲ ಅನ್ನೋ ಗಿಲ್ಟ್ ಅಂತೂ ಖಂಡಿತ ಇರುತ್ತೆ. ಅದು ಸಾಯೋ ತನಕ ಮರೆಯೋಕ್ಕಾಗಲ್ಲ. ಯಾವುದೇ ಒಂದು ನನ್ನಿಂದ ಯಾರಿಗಾರ ತೊಂದರೆ ಆದಾಗ ಅದು ನಾನು ಸಾಯೋ ತನಕ ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಬಿಟ್ರೆ ಅದರಿಂದ ತೊಂದರೆ ಅನುಭವಿಸ್ತಾರೆ, ಗಿಲ್ಟಿಂದ ತೊಂದರೆ ಅನುಭವಿಸ್ಬೇಕು ಹೊರತು ಇದು ಶಾಪ ಕೊಡತ್ತೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಸಿ, ಯಾವುದೇ ಒಂದು ಪ್ರಕೃತಿಯಲ್ಲಿ ಹೈಯೆಸ್ಟು ಕೆಟ್ಟ ಪ್ರಾಣಿ ಅಂದ್ರೆ ಮನುಷ್ಯ ಒಬ್ನೇ. ಯಾಕಂದ್ರೆ ಪ್ರತಿಯೊಂದು ಪ್ರಾಣಿಯನ್ನು ಕಂಟ್ರೋಲಿಗೆ ತಂದ್ಕೊಳ್ತೀವಿ ಅನ್ನೋ ಹುಚ್ಚಿನಲ್ಲಿ ಅದರ ಜೀವನ ಶೈಲಿಯನ್ನೇ ಬದಲಾಯಿಸಿಟ್ಬಿಡ್ತಾರೆ. ನ್ಯಾಚುರಲ್ ಪ್ರೊಸೆಸ್. ನೀವು ಕೇಳ್ತಾ ಇದ್ರಿ ಹಾವಿಂದ ಏನ್ ಗುಣಗಳು ಅಂತ. ಹಾವಿಂದ ಏನ್ ಗುಣ ಅಂದ್ರೆ, ಅದು ಅಟ್ಯಾಕ್ ಮಾಡೋದು ತಾನು ಕಚ್ಚಿದ್ರೆ ಸಾಯ್ತೀನಿ ಅನ್ನೋದು ಅದಕ್ಕೆ ಗೊತ್ತಿರಲ್ಲ. ಎದ್ರಿರುವ ಪ್ರಾಣಿಗೆ ನಿಸ್ತೇಜ ಮಾಡುವಂಥದ್ದು ಅಂದ್ರೆ
ಅರವಳಿಕೆ ಅರವಳಿಕೆ ಮಾಡಿಸೋದು, ಸ್ತಂಭನ ಮಾಡೋದು ಅಂದ್ರೆ ಅನಸ್ತಸ್ಯ ತರ ಅದು ವರ್ಕ್ ಆಗುವಂಥದ್ದು. ಹಾವಿನ ವಿಷ ಬಂದು ಎದುರಿನ ಪ್ರಾಣಿಗೆ ನಿಸ್ತೇಜ ಮಾಡಿಬಿಟ್ಟು ಅದನ್ನ ತಿನ್ನುವಂತಹ ಪ್ರವೃತ್ತಿಗೋಸ್ಕರ ಅದರಲ್ಲಿರುವಂತದ್ದು ವಿಷ ಉಪಯೋಗ ಆಗುತ್ತೆ. ನಾನು ಕಚ್ಚಿದ ಕೂಡಲೇ ಸಾಯ್ತೀನಿ ಅಂತ ಅಲ್ ಅದಕ್ಕೆ ಗೊತ್ತಿರಲ್ಲ. ತನ್ನ ಉಪಯೋಗಕ್ಕೋಸ್ಕರ ಇರುವಂತ ಒಂದು ಆರ್ಗನ್ ವಿಷದ ಚೀಲ ಇದು. ಎರಡನೇದು ಅದು ಇವ್ರು ಹೇಳ್ತಾ ಇದ್ರು 12 ನಿಮಿಷ ಮಾತ್ರ ನೆನಪಿರುತ್ತೆ ಅಂತ. ಅದು ನನಗೆ ಅಷ್ಟು ಸಮಂಜಸ ಅನ್ನಿಸ್ಲಿಲ್ಲ. ಯಾಕೆ ಅಂದರೆ ನಾನು ಇದ್ರ ಬಗ್ಗೆ ಸ್ಟಡಿ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದು ಮೂವ್ ಆಗತ್ತಲ್ಲಪ್ಪ, ಮೂವ್ ಆದಾಗ ನಾವೇನೇ ಅಕಸ್ಮಾತ್ ಯಾರು ತಪ್ಪಿಸಿದ್ರು ಅರ್ಧ ಒಂದ್ ಗಂಟೆ ಅಥವಾ ಒಂದ್ ಇಡೀ ನೈಟ್ ನಾವು ನೋಡಿದೀವಿ, ನಮ್ಮ ನಂಬಿಕೆಯಲ್ಲಿ 7-8 ಅಡಿ ನಾಗರ್ಗಳಿದಾವೆ, ಮತ್ತೆ ಸುತ್ಕೊಂಡು ತನ್ನ ಪ್ಲೇಸ್ ಇಂದಾನೇ ಹೋಗುತ್ತೆ, ಬೇರೆ ದಾರಿಯಿಂದ ಹೋಗಲ್ಲ, ಬೇರೆ ದಾರಿಯಿಂದ ಹೋಗಲ್ಲ. ಎಲ್ಲಿಂದ ಬಂದಿರುತ್ತೋ ಅಲ್ಲಿಂದಾನೇ ಅದು ರೂಟಲ್ಲಿ ಹೋಗುತ್ತೆ, ತನ್ನ ಬಿಲ್ವನ್ನೇ ಸೇರ್ಕೊಳ್ಳುತ್ತೆ. ತನ್ನ 12 ನಿಮಿಷದಲ್ಲಿ ಮರೆಯೋ ಹಂಗಿದ್ರೆ ತನ್ನ ಬಿಲ ವಾಪಸ್ ಸೇರ್ಕೊಳ್ಳಲ್ಲ. ಅದೇ ಹೇಳಿದ್ದು ಇವಾಗ ಸ್ಮೆಲ್ಲಿಂಗ್ ಯಾವುದೇ ಒಂದು ನೆನಪಿನ ಶಕ್ತಿ ಅಂದ್ರೆ ಏನು, ಇಲ್ಲ ಕಣ್ಣಿನಿಂದ ನೋಡಿರ್ಬೇಕು, ಇಲ್ಲ ಟೇಸ್ಟ್ ಬಡ್ಸ್ ರುಚಿ ಗೊತ್ತಿರಬೇಕು, ಇಲ್ಲ ವಾಸನೆಯಿಂದ ಕಂಡಿಡಬೇಕು. ಇದು ಮೂರೇ, ಕೇಳಿರ್ಬೇಕು, ನೋಡಿರ್ಬೇಕು, ತಿಂದಿರ್ಬೇಕು, ಸ್ಮೆಲ್ಲಿಂಗ್. ಇದಿಷ್ಟೇ ನಮ್ಮ ಸ್ಮೃತಿ ಪಟಲದಲ್ಲಿ ಉಳ್ಕೊಳ್ಳೋ ಅಂಥದ್ದು. ಅಂದಾಗ ಅದರ ನಾಲಿಗೆಯ ಕಿವಿಯ ಒಂದು ಕೆಲಸ ಮಾಡ್ತಾ ಇರುತ್ತೆ ಅಂದಾಗ ಅದು ಕಿವಿ ಇಲ್ಲ, ನಾಲಿಗೆಯ ಅದಕ್ಕೆ ಕಿವಿ. ಸ್ಮೆಲ್ಲಿಂಗ್ ಅಂಡ್ ಇದು ಸೌಂಡ್ ಬಂದು ಈ ಒಂದು ಸ್ಕೇಲ್ಸ್ ಇದಿರ್ತಲ್ಲ, ಅದಕ್ಕೆ ಸ್ಕೇಲ್ಸ್ ಇರುತ್ತಲ್ಲ, ಅದರಿಂದ ಅದು ಶಬ್ದ ತರಂಗಗಳನ್ನ ಗ್ರಹಿಸುತ್ತೆ. ಆದರೆ ವಾಸನೆಯನ್ನ ನಾಲಿಗೆಯಿಂದ ಕಂಡುಹಿಡಿಯುತ್ತೆ ಅಂದ್ರೆ ಅದು ಎಷ್ಟು ಬ್ರಿಲಿಯಂಟ್ ಇರ್ಬೋದು, ಪ್ರಕೃತಿಯ ಒಂದು ರಚನೆ ಅಲ್ಲಪ್ಪ. ಸೊ ಈ ತರ ಇರುತ್ತೆ. ಮತ್ತೆ ಎರಡನೇದು ಇವಾಗ ರೈತನಿಗೆ ಮಿತ್ರ ಖಂಡಿತ ನಾನದು ಒಪ್ಕೋತೀನಿ, ಇಲ್ಲಿಗೆ ತಿನ್ನತ್ತೆ. ಆದ್ರೆ ಮಣ್ಣನ್ನ ಅದೇನು ಉಳಲ್ಲ, ಹಾವು ಗೂಡು ಕಟ್ಟಲ್ಲ. ಗೆದ್ದಲು ಕಟ್ಟಿದ ಒಂದು ಗೂಡಿನಲ್ಲಿ ಗೆದ್ದಲನ್ನ ತಿಂದ ಆದ್ಮೇಲೆ ಹಾವು ಹೋಗಿ ಸೇರ್ಕೊಳ್ಳೋದೇ ಹೊರತು ಹಾವು ಯಾವತ್ತು ಗೂಡು ಕಟ್ಟಲ್ಲ. ಇನ್ನು ಬಿಲ, ಹಾವು ಬಿಲ ತೋಡಲ್ಲ, ಇಲಿ ಬಿಲದಲ್ಲಿ ಹೋಗಿ ಸೇರ್ಕೊಳ್ಳತ್ತೆ ಹೊರತು ಹಾವು ಸ್ವಯಂ ಕೊರ್ಕೊಂತ ಕೂರೋದಿಲ್ಲ. ಎಲ್ಲಿ ಪೊಟರೆ ಇದೆ, ಎಲ್ಲಿ ಹೋಲ್ಸ್ ಇದೆ, ಅದ್ರೊಳಗಡೆ ಹೋಗ್ಬಿಟ್ಟು ಸೇರ್ಕೊಳತ್ತದು. ಸ್ವಯಂ ಮನೆಗಳು ಕಟ್ಟಲ್ಲ, ಹಾವಿಗೆ ಆತರ ಕೊರಿಯುವಂತ ಶಕ್ತಿಯೂ ಇಲ್ಲ, ಆಗೋದು ಇಲ್ಲ. ಆಯ್ತಾ, ಇದನ್ನೆಲ್ಲ ನಾವು ತಿಳ್ಕೊಬೇಕಾಗತ್ತೆ. ಇನ್ ಕೆಲವ್ರು ಜಾಣರು ಹೇಳ್ತಾರೆ, ಹಾವು ಕಚ್ಚಿಬಿಟ್ಟಿದ ತಕ್ಷಣ ಅದ್ರ ಬಾಲ ಹಿಡ್ಕೊಂಡು ನೀವು ಕಚ್ಚಿಬಿಡಿ ಅಂತ ಅಂದ್ಬಿಟ್ಟು. ಖಂಡಿತ ಇವೆಲ್ಲ ಮಾಡಬಾರ್ದು. ಯಾಕಂದ್ರೆ ಯಾವುದೇ ಒಂದು ಪ್ರಾಣಿ ನಾನ್ ಕಚ್ಚಬೇಕು ಅಂತ ಕಚ್ಚಲ್ಲ, ಸೆಲ್ಫ್ ಪ್ರೊಟೆಕ್ಷನ್. ಈಗ ಯಾರೋ ಒಬ್ರು ಹೊಡಿತಾರೆ ಅಂದಾಗ ನಾವು ಕೈ ಹಿಡಿತೀವಿ, ಅದೇ ತರ ಸೆಲ್ಫ್ ಪ್ರೊಟೆಕ್ಷನ್. ಇದನ್ನ ನಾವು ತಿಳ್ಕೋಬೇಕಾಗತ್ತೆ. ಅದ್ ಬಿಟ್ಬಿಟ್ಟು ಸುಮ್ನೆ ಇದ್ ಮಾಡೋದಲ್ಲ, ಏನು ಲೈಕ್ ಅದು ಹಾವು ಬಂತು ದೇವರದು ಅದು ಇದು. ದೇವ್ರು ನಂಬ್ತೀವಿ ನಾವು, ದೈವಾರಾಧನೆಯಲ್ಲಿ ನಾಗಕ್ಕೆ ಬಹಳ ದೊಡ್ಡ ವಿಶೇಷತೆ ಇದೆ, ಇಲ್ಲ ಅಂತ ನಾ ಹೇಳಲ್ಲ. ಹಾಗಂತ ಎಲ್ಲಾ ಹಾವುಗಳಿಗೂ ಮತ್ತೆ ಎನ್ನದು ತುಂಬಾ ಎಲ್ಲಕ್ಕೂ ವಿಷ ಕೂಡ ಇರೋದಿಲ್ಲ. ತುಂಬಾ ಪ್ರಭೇದಗಳಿದೆ, 360 ಪ್ರಭೇದಗಳಿದೆ. ಅದರಲ್ಲಿ ಕೆಲವೊಂದಕ್ಕೆ ಮಾತ್ರ ವಿಷ ಅಂತೂ ಅಂತ ಹೆಬ್ಬಾವು ಕಚ್ಚೋದಿಲ್ಲ. ಹೌದು, ಅದೊಂದು ಒಂದು ವಿಶೇಷತೆ ಇರುತ್ತೆ ನೀವು ಹೇಳಿದಾಗ. ಅದರದೇ ಕೊಳಕ್ ಮಂಡಲ ಅಂತಿದೆ, ಅದು ಅಷ್ಟೇ. ಕೊಳಕ್ ಅಂದ್ರೆ ಕನ್ನಡಿ ಹಾವು ಅಂತ ಹೇಳ್ತಾರೆ, ಅದು ಕಚ್ಚೋಲ್ಲ. ಅದು ಅದು ಅದ್ರ ಜೊತೆ ತಗ್ಲಿದ್ರೆ ಅದು ನಿಮ್ಗೆ ಕೊಳೆಯಕ್ ಶುರು ಆಗುತ್ತೆ, ಗ್ಯಾಂಗ್ರೀನ್ ತರ ಆಗೋಗುತ್ತೆ. ಅದು ಅದಕ್ಕೆ ಇದೇ ಇಲ್ಲ. ಮತ್ತೆ ಇಂಡಿಯನ್ ಕ್ರೇಟ್ ಅಂತ ಇದೆ, ಇಂಡಿಯನ್ ಕ್ರೇಟ್ ಕಚ್ಚಿದ್ರೆ ನಿಮ್ಗೆ ಪಾರ್ಟ್ ಬೈ ಪಾರ್ಟ್ ಕೊಳಿತಾ ಹೋಗುತ್ತೆ ಹೊರತು ಅದಕ್ಕೆ ಮೆಡಿಸನ್ನೇ ಇಲ್ಲ. ಇದು ನಾವು ಮಂಗಳೂರು ಕಡೆ ತುಂಬಾ ನೋಡಬಹುದು, ಇಂಡಿಯನ್ ಕ್ರೇಟ್ ಸ್ನೇಕ್ಸ್. ಸೊ ಇದು ಒಂದೊಂದು ಮಾಡ್ತೀನಿ. ಓಕೆ, ಏನೋ ಹೇಳ್ತಾ ಇದ್ರೆ ಶಾರ್ಟ್. ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಹಾವುಗಳು ಉರುಗ ತೆಗ್ದರ ಬಗ್ಗೆ ಹಾವುಗಳ ಬಗ್ಗೆ ಗೊತ್ತು, ಇವ್ರ ಬಗ್ಗೆ ಇವ್ರ ಗೊತ್ತು, ಅವ್ರವ್ರ ಬಗ್ಗೆ ಅವ್ರು ಹೇಳ್ತಾ ಇದಾರೆ. ಹಾವುಗಳ ಬಗ್ಗೆ ಕನ್ನಡಿ ಅವ್ರಿಗೆ ವಿಷ ಇಲ್ಲ ಕಚ್ಚಿದ್ರೆ ಅಂತ ಹೇಳಿದ್ರು. ನಿಜ, ಕಚ್ಚಿ ವಿಷ ಇದೆ. ಯಾಕೆ ವಿಷ ಇಲ್ಲ? ಸ್ಕಿನ್ ಹೋಗುತ್ತೆ, ದೇಹ ಹೋಗುತ್ತೆ. ಒಂದು ಉರುಗ ತಜ್ಞರು ಅಂದಿದ ತಕ್ಷಣ ನೀವೇನ್ ಹೇಳಿದ್ರು ರೈಟ್ ಅಂತ ಅಲ್ಲ, ರೈಟ್ ಅಲ್ಲ. ಪ್ರತಿಯೊಂದು ಹಾವಿಗೂ ಅದರದೇ ಆದ ಸಹಜ ಗುಣ ಇದೆ. ಕೇಳಿ, ಕಳಿಂಗ ಸರ್ಪಕ್ಕೆ ಅದರದೇ ಆದ ಗುಣ ಇದೆ, ಕೆರೆ ಹಾವು. ಇನ್ ಕೆಲವ್ರು ಹೇಳ್ತಾರೆ ನಾಗರಾವು ಕೆರೆ ಹಾವು ಒಂದಾಗುತ್ತೆ ಅಂತ ಹೇಳ್ತಾರೆ, ಅದು ಸುಳ್ಳು. ಅದರದೇ ಜಾತಿಯಲ್ಲಿ ಗಂಡು ಹೆಣ್ಣು ಇರುತ್ತೆ. ಹೆಣ್ಣು ಇದು ಮೊಟ್ಟೆ ಇಟ್ಟಿದೆ, ಮೊಟ್ಟೆ ಬಂದಿದೆ ಅಂತ ಹೊರೆ ಬಿಡುವಾಗ ಪೊರೆ ಬಿಡುವಾಗ ಮೊಟ್ಟೆ ಇಡಲ್ಲ. ಆಯ್ತಾ, ಧರ್ಮಗಳನ್ನ ಅರ್ಥಕೊಂಡು ಮಾತಾಡಿ, ರಾಂಗ್ ಮೆಸೇಜ್ ಕೊಡಬೇಡಿ. ಯಾವಾಗಲೂ ಹಾವು ಕತ್ತಲನ್ನ ಇಷ್ಟ. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಟೈಮ್ ಆಯ್ತು.
ಎಸ್, ಇದಾಗಿತ್ತು ಇವತ್ತಿನ ಚರ್ಚೆ. ಏನಪ್ಪಾ ಅಂತಂದ್ರೆ, ಒಂದು ಹಾವು ಅಂತಲ್ಲ, ಯಾವುದೇ ಪ್ರಾಣಿ ಇರ್ಬೋದು, ಒಂದು ಕಾಡು ಪ್ರಾಣಿ ಇರ್ಬೋದು ಅಥವಾ ಇಂಥ ಸರೀಸೃಪಗಳಿರ್ಬೋದು, ಅವುಗಳಿಗೆ ಯಾವುದೇ ಆದಂತಹ ಒಂದು ಜೀವನ ಕ್ರಮ ಇರುತ್ತೆ. ನಾವು ಒತ್ತಾಯಪೂರ್ವಕವಾಗಿ ದೇವರು ಅದು ಇದು ಇದು ಅವತಾರ ಅಂತ ಹೇಳಿ ಈ ರೀತಿ ಪೂಜೆ ಮಾಡಕ್ ಹೋದಾಗ ಒಂದು ಜೀವ ನಮ್ಮ ಕೈಯಿಂದ ತೆಗೆದು ಒಂದು ಸಾಯಿಸಿದಂತಹ ಪಾಪಕ್ಕೆ ನಾವೇ ಒಳಗಾಗ್ತಿವೇನೋ, ಅದು ಪಾಪ ಪುಣ್ಯ ಅನ್ನುವಂತ ಲೆಕ್ಕಾಚಾರ ಬೇರೆ ಆಗ್ಬಿಡತ್ತೆ. ಸಹಜವಾಗಿ ಅವುಗಳ ಪಾಡಿಗೆ ಬಿಡೋದು ಅದೇ ಪುಣ್ಯದ ಕೆಲಸ ಅಂತ ಹೇಳ್ತಾ ಈ ಒಂದು ಚರ್ಚಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನ್ಯೂಸ್ ಎಕ್ಸ್ ಕನ್ನಡ ಸುದ್ದಿ ಗದ್ದಲವಲ್ಲ.